मातर्मे मातरिष्वन्नपितरतुलगुरो भ्रातरिष्टाप्तबन्धो स्वामिन् सर्वान्तरात्मम् न जरजरयितर्जन्ममृत्यामयानाम् गोविन्दे देहि भक्तिम् भवदितभगवन्नूर्जिताम् निर्निमित्ताम् निर्व्याजाम् निश्चलाम् सद्गुणगणबृहतीम् शाश्वतीम् आशु नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरये विजानताम् अवित्तस्य मध्वस्य जगती गुरोः पूर्वाचार्यमसिष्ठानाम् इयम् प्रणतिमालिका पूर्णज्ञानाय विद्महे पूर्णानन्दाय धीमहि ತನ್ನೋ ವ್ಯಾಸಪ್ರಚೋದಯಾತ್ ಆಯುಧಾನಮಹಂ ವಜ್ರಂ ಧೇನೂನಾಮಸ್ ಮಧುಕ್ ಪ್ರಜನಶ್ಚಾಸ್ಪ ಸರ್ಪಣಸ್ ಆಯುಧಾನಮಹಂ ವಜ್ರಂ ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಆಯುಧಗಳಲ್ಲಿ ನಾನು ವಜ್ರ ಇದರಲ್ಲಿ ಎರಡು ಪ್ರಶ್ನೆ ಪ್ರಾಯ ಕವಿತಾ ಕುಮಾರ್ ಅವರು ಇವತ್ತು ಬೆಳಗ್ಗೆ ಒಂದು ಪ್ರಶ್ನೆ ಕೇಳಿದ್ರು ಅದು ಸ್ವಲ್ಪ ದೀರ್ಘವಾದ ವಿವರಣೆಯನ್ನ ಅದು ಬಯಸತ್ತೆ ನಾನು ಇದು ಕೂಡಲೇ ಹೇಳ್ತೇನೆ ಈ ಮಂಜುನಾಥ ಏನೋ ಪ್ರಶ್ನೆ ಕೇಳ್ತಾ ಇದ್ದೇನೆ ಹಸುವಿನ ಹಾಲು ಮಾತ್ರ ಉಪಯೋಗಿಸಬೇಕು ಯಜ್ಞಕ್ಕೆ ಮುಖ್ಯವಾಗುವಂಥದ್ದು ಆದ್ರೆ ಆಜ್ಯ ಅಂದ್ರೆ ಆಡಿನ ಹಾಲು ಅದನ್ನು ಉಪಯೋಗಿಸಬಾರ್ದ ಅಂತ ಆಜ್ಯ ಅನ್ನೋದಕ್ಕೆ ಆಡಿನ ಹಾಲು ಅಥವಾ ತುಪ್ಪ ಅಂತ ನನಗೇನು ಅನ್ಸಿಲ್ಲ ಎಲ್ಲ ಹೇಳ್ತಾರೆ ಹೌದು ಆದ್ಯ ಅಂದ್ರೆ ಆಡಿನ ಹಾಲು ಅಂತ ಅದ್ಯಾಕೋ ನಂಗೆ ಸರಿಯಾಗಿ ಪ್ರೂಫ್ ಸಿಗ್ತಾ ಇಲ್ಲ ಆದ್ಯ ಅಂದ್ರೆ ಆಡಿನ ತುಪ್ಪ ಅಂತ ನನಗೆ ಅನ್ನಿಸ್ತಾ ಇಲ್ಲ ಎಲ್ಲರೂ ಆತರ ಹೇಳಿದ್ದನ್ನು ಕೇಳಿದ್ದೇನೆ ಅಜಕ್ಕೆ ಸಂಬಂಧಪಟ್ಟ ತುಪ್ಪ ಇದು ಆದ್ಯ ಅಂತ ಆದ್ರೆ ಹಸುವಿನ ತುಪ್ಪವನ್ನೇ ಆದ್ಯ ಅಂತ ಕರೀತಾರೆ ಅಜದ ಹಾಲು ಮೊಸರಾಗಿ ಬೆಣ್ಣೆಯಾಗಿ ತುಪ್ಪ ಆಗತ್ತಾ ಅನ್ನೋದು ನಂಗೊಂದು ಡೌಟ್ ಇದೆ ಆಗತ್ತೆ ಅಂತ ಆದ್ರೂ ಇದ್ರು ಆಗಬಹುದು ಆಗತ್ತೆ ಅಂತ ಆದ್ರೂ ಕೂಡ ಆಜ್ಯ ಅನ್ನೋ ಪದದಿಂದ ಈ ರೀತಿ ಅಂತ ಅನ್ನೋದು ನನಗೊಂದು ಸಂದೇಹ ಇದೆ ಯಾಕೆಂದ್ರೆ ಅಲ್ಲಿ ನನಗೆ ಸರಿಯಾದ ಇದೇನು ಕಾಣಲಿಲ್ಲ ಯಾಕೆಂದ್ರೆ ವೇದದಲ್ಲಿ ಆಹುತಿಯ ಹದಿನಾರು ಸ್ಟೇಜ್ಗಳನ್ನು ಹೇಳ್ತಾರೆ ವಿಶೇಷತಃ ಇತರೆಯ ಬ್ರಾಹ್ಮಣದಲ್ಲಿ ಹದಿನಾರು ಸ್ಟೇಜ್ ಹಸುವಿನ ಒಳಗಡೆ ಆ ಹಾಲು ಇದ್ದಾಗ ಅದಕ್ಕೆ ಯಾರು ದೇವತೆ ಅನ್ನೋದರಿಂದ ಶುರು ಮಾಡಿಕೊಂಡು ಅಲ್ಲಿ ರೌದ್ರಂ ಗವಿಸತ್ ಅಂತಾರೆ ಗೋವಿನಲ್ಲಿ ಇರುವಾಗ ಅದು ದೇವತಾ ಕ ಉಪಾವಸೃಷ್ಟಂ ಅದನ್ನು ಕರೆಯುವಾಗ ಅದನ್ನು ಕಾಯುವವರು ಅಶ್ವಿದೇವತೆಗಳು ಅಂತ ಸುಮಾರು ಹದಿನಾರು ಕ್ರಿಯೆಗಳು ಆ ಹದಿನಾರು ಕ್ರಿಯೆಗಳಿಗೆ ನಿಯಾಮಕರಾದ ಹದಿನಾರು ದೇವತೆಗಳು ಈ ತರಹ ಎಲ್ಲ ನಿರೂಪಣೆ ಮಾಡ್ತಾರೆ ಅದರಿಂದಾಗಿ ಆಜ್ಯ ಅಂತಂದ್ರೆ ಆಡಿನ ತುಪ್ಪ ಅಂತ ಹೇಳೋದಕ್ಕೆ ಅಥವಾ ಮೇಕೆಯ ತುಪ್ಪ ಅಂತ ಹೇಳೋದಕ್ಕೆ ನನಗೆ ಯಾಕೋ ಅಷ್ಟು ಮನಸ್ಸಮಾಧಾನ ಆಗ್ತಾ ಇಲ್ಲ ಅದನ್ನು ಇನ್ನಷ್ಟು ತಿಳ್ಕೊಳ್ಬೇಕು ಪ್ರಾಯ ತೊಂಬತ್ತು ಪರ್ಸೆಂಟು ಆಜ್ಯ ಅಂತಂದ್ರೆ ಆಡಿನ ತುಪ್ಪ ಅಲ್ಲ ಹಸುವಿನ ತುಪ್ಪವೇ ಆಗಬಹುದು ಒಂಟೆಯದ್ದಾಗಬಹುದು ಎಲ್ಲದ್ರದ್ದು ಆಗಬಹುದು ಆಗಬಹುದು ಯಾವುದು ಬೇಕಾದ ಆಗಬಹುದು ಈಗಿರುವ ತುಪ್ಪದಲ್ಲಿ ಆ ತರಹದ ಅಂಶಗಳನ್ನೆಲ್ಲ ಸೇರಿಸಿರಬಹುದು ಮೊಸರಿನಲ್ಲಿ ಸೇರಿಸಿರಬಹುದು ಡೈರಿಯವರು ಆದರೆ ಆದ್ರೆ ಯಜ್ಞದಲ್ಲಿ ಅದು ಬಳಸಬೇಕಾ ಅಂತಂದ್ರೆ ತೊಂಬತ್ತು ಪರ್ಸೆಂಟ್ ಇಲ್ಲ ಇನ್ನು ಹತ್ತು ಪರ್ಸೆಂಟ್ ಇನ್ನು ತಿಳ್ಕೊಂಡು ಹೇಳ್ತೇನೆ ಹ್ಞೂ ಇದು ಒಂದು ಎರಡನೆಯದು ನಮ್ಮ ಕವಿತಾ ಕುಮಾರ್ ಅವರ ಪ್ರಶ್ನೆ ಆಯುಧಾನ ಮಹಂ ವಜ್ರಂ ಅಂತ ಇದೆ ಇವತ್ತು ಹೇಳಬೇಕು ಅಂತ ಇದ್ದೇ ಅಂದರೆ ಆಚಾರ್ಯರ ತಾತ್ಪರ್ಯದಲ್ಲಿ ಅದಕ್ಕೆ ಅವರೊಂದು ಮಾತು ಹೇಳಿದರೆ ಅದನ್ನ ಹೇಳುವಾಗ ಅದು ಬರ್ತಾ ಇತ್ತು ಆದ್ರೆ ಅವರೇ ಪ್ರಶ್ನೆ ಕೇಳಿದ್ದಾರೆ ಅವ್ರ ಪ್ರಶ್ನೆ ಕೇಳಿದ್ದು ಹೀಗೆ ವಜ್ರ ಅಂದ್ರೆ ನೀವು ಸಿಡಿಲ ಬಡಿಗೆ ಅಂತ ಅರ್ಥ ಮಾಡಿದಿರಿ ಅದೇನಾದರೂ ಸತ್ಯವೇ ಆಗಿದ್ರೆ ಋಷಿಗಳ ಮೂಳೆಯಿಂದ ಅದನ್ನ ತಯಾರು ಮಾಡಿದ್ರು ಅಂತ ಇದೆಯಲ್ಲ ಅಂತ ಅವರು ಪ್ರಶ್ನೆ ನೀವು ಹೇಳುವ ವಿವರಣೆಗೂ ದಧೀಚಿ ಋಷಿಗಳ ಮೂಳೆಯಿಂದ ವಜ್ರಾವಿಧವನ್ನ ಮಾಡಿದ್ದಾರೆ ಅನ್ನುವುದಕ್ಕೂ ಬಹಳ ಡಿಫರೆನ್ಸ್ ಇದೆ ಅಂತ ಆಕ್ಷೇಪ ಯಾಕೆಂದ್ರೆ ಮೂಳೆಯಿಂದ ಮಾಡಿದ್ದು ಅಂತಂದ್ರೆ ಈ ಚಿತ್ರಗಳಲ್ಲಿ ಶಿಲ್ಪದಲ್ಲಿ ತೋರಿಸಿದ ಹಾಗೆ ವಕ್ರವಕ್ರವಾದ ಒಂದು ಬಡಿಗೆಯೇ ಆಗಿರ್ಬೇಕಲ್ವಾ ಅದು ಅನ್ನೋದು ಆಕ್ಷೇಪ ಆಕ್ಷೇಪ ಅಂದ್ರೆ ಪ್ರಶ್ನೆ ಆಕ್ಷೇಪ ಅಂದ್ರೆ ಪ್ರಶ್ನೆ ಅಂತಾನೆ ಅರ್ಥ ವಸ್ತುತಃ ಇದಕ್ಕೆ ಸಮಾಧಾನ ಎರಡು ಮೂರು ರೀತಿ ಇದೆ ಒಂದು ಸಮಾಧಾನ ಏನು ಅಂದ್ರೆ ದಧೀತಿ ಋಷಿಗಳ ಮೂಳೆ ಬರುವುದಕ್ಕೆ ಮೊದಲು ವಜ್ರಾಯುಧ ಇರ್ಲಿಲ್ವೆ ಆ ವಜ್ರಾಯುಧವನ್ನೇ ಅವನು ನುಂಗಿದ್ದು ಅದರಿಂದ ದದೀತಿ ಋಷಿಗಳ ಮೂಳೆ ಬರೋದಕ್ಕಿಂತ ಮೊದಲು ವಜ್ರಾಯುಧ ಇತ್ತಲ್ಲ ಆ ವಜ್ರಾಯುಧವು ಈ ವಜ್ರಾಯುಧವು ಒಂದೇ ತರಹದ ಕೆಲಸ ಮಾಡುತ್ತೆ ಅಂತ ಒಪ್ಪಬೇಕು ಆಮೇಲೆ ಕಾಲಾಂತರದಲ್ಲಿ ಅವೆರಡು ಜೊತೆಯಾಗಿರಬಹುದು ಇದು ಒಂದು ಇನ್ನು ಎರಡನೆಯದ್ದು ವಜ್ರಾಯುಧ ಅಂತ ಹೇಳಿದ್ರೆ ಈ ವಿದ್ಯುತ್ ಭೌತಿಕ ಅಲ್ಲ ಅಂತ ಹೇಳ್ತಾ ಇರೋದಲ್ಲ ಸಿಡಿಲೂ ಕೂಡ ಪಂಚಭೂತಗಳ ವಿಕಾರವೇ ಎಲ್ಲ ಆಯುಧಗಳೂ ಕೂಡ ಪಂಚಭೂತಗಳ ವಿಕಾರವೇ ಮರದಿಂದಲೋ ಲೋಹದಿಂದಲೋ ಕಲ್ಲಿನಿಂದಲೋ ಮಾಡಿದ್ದೇ ಆಗಿರುತ್ತೆ ಆ ರೀತಿ ವಜ್ರಾಯುಧ ಅಲೌಕಿಕ ಈ ಲೋಕದಲ್ಲಿ ಕಾಣದೇ ಇರಬಹುದು ಆದರೆ ಭೌತಿಕ ಅಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ಅದು ಭೌತಿಕವೇ ಅದು ಭೌತಿಕವೇ ಇದು ಒಂದು ಅದರಿಂದಾಗಿ ಭೌತಿಕ ಆತರಿಂದಾಗಿ ಮೂಳೆಯಿಂದ ಮಾಡಿರಬಹುದು ಇದು ಎರಡು ಸಮಾಧಾನವನ್ನು ಬಿಟ್ಟು ನೀವು ಆಚೆ ಹೋಗೋದಾದ್ರೆ ದಧೀಚಿ ಋಷಿಗಳಿಗೆ ಆ ಶಕ್ತಿ ಎಲ್ಲಿಂದ ಬಂದದ್ದು ನಾರಾಯಣ ವರ್ಮದಿಂದ ಬಂದದ್ದು ಅಂದರೆ ನಾರಾಯಣನ ಶಕ್ತಿಯೇ ವಜ್ರಾಯುಧವಾಗಿ ಬದಲಾಗಿದ್ದು ಅದಕ್ಕೆ ಕೃಷ್ಣ ಆಯುಧಾನಾ ಮಹಂ ವಜ್ರಂ ಅಂತ ಅನ್ನೋದು ಆಯುಧಗಳಲ್ಲಿ ನಾನು ವಜ್ರ ಅಂದ್ರೆ ವಜ್ರಾಯುಧದಲ್ಲಿ ವಿಶೇಷ ಸನ್ನಿಹಿತನಾಗಿರ್ತೇನೆ ಅಂತ ವಜ್ರಾಯುಧದಲ್ಲಿ ನನ್ನ ವಿಶೇಷ ಶಕ್ತಿ ಇದೆ ಅಂತ ನನ್ನ ವಿಶೇಷ ಸನ್ನಿಧಾನ ಇರುವುದರಿಂದ ನಾರಾಯಣ ವರ್ಮದ ಮೂಲಕ ಅಥವಾ ಅದಕ್ಕಿಂತ ಮೊದಲು ನಾರಾಯಣ ವರ್ಮಕ್ಕಿಂತ ಮೊದಲು ನಾರಾಯಣ ವರ್ಮದ ಫಾರ್ಮಿನಲ್ಲಿ ಬರುವುದಕ್ಕೆ ಮೊದಲು ವೇದದಲ್ಲೇ ಆ ತರಹದ ಚಿಂತನೆಗಳಿರಲೇಬೇಕು ಅದನ್ನೇ ಇಂದ್ರ ಆರಾಧನೆ ಮಾಡಿದ್ದಿದ್ದು ಹೀಗಾಗಿ ಮೊದಲ ವಜ್ರಾಯುಧವೂ ದೇವರ ಶಕ್ತಿಯಿಂದಲೇ ಕೂಡಿತ್ತು ನನ್ನ ಸನ್ನಿಧಾನ ಇರೋದ್ರಿಂದಾಗಿ ಈ ಎರಡೂ ವಜ್ರಗಳು ಮಿಗಿಲು ಆ ಎರಡು ವಜ್ರಗಳು ಒಟ್ಟಾಗಿರತ್ತ ಆಮೇಲೆ ಅದರಿಂದ ಈ ವಜ್ರ ಮಿಗಿಲು ಅಂತ ಕೃಷ್ಣನ ಅಂಬೋಣ ಆ ಕಾರಣದಿಂದ ಅಲ್ಲಿ ವಜ್ರ ಅಂತಂದ್ರೆ ದೇವರ ಶಕ್ತಿ ಅದು ಹೊರಬರಲಿಕ್ಕೆ ಮಾಧ್ಯಮ ಯಾವುದು ಬೇಕಾದಾಗಿರಬಹುದು ಕೇವಲ ಇಂದ್ರನ ಸಂಕಲ್ಪ ಆಗಿರಬಹುದು ಇಂದ್ರ ಸಂಕಲ್ಪ ಮಾಡಿದ ಕೂಡಲೇ ಅವನ ಕೈಯ ಮಾಧ್ಯಮದಿಂದ ಅದು ಬಂದು ಸಿಡಿಲು ಹೊಡೆದು ಹೋಗಬಹುದು ಕೇವಲ ಅವನ ಕೈ ಅವನ ಮನಸ್ಸು ಅಥವಾ ಯಾವುದೋ ಒಂದು ಆಯುಧ ಈ ಮಾಧ್ಯಮದಲ್ಲಿ ಅದು ತಾಗಬಹುದು ಬೇರೊಬ್ಬರಿಗೆ ಈ ಎಲ್ಲ ಪಾಸಿಬಿಲಿಟೀಸ್ ಸಾಧ್ಯತೆಗಳು ಇವೆ ಈ ಎಲ್ಲ ಸಾಧ್ಯತೆಗಳಿರುವುದರಿಂದ ಆಯುಧಾನ ಮಹಂ ವಜ್ರಂ ಅಂತಂದ್ರೆ ವಜ್ರಾಯುಧದಲ್ಲಿ ಶಕ್ತಿ ಇತ್ತವ ನಾನು ಅಂತ ಅದಕ್ಕೆ ನಾನು ಸೂತ್ರ ರೂಪದಲ್ಲಿ ಒಂದು ಮಾತು ಹೇಳಿದ್ದು ವಜ್ರಾಯುಧ ಅನ್ನೋದು ಅಲೌಕಿಕ ಹೌದು ಆದರೆ ಅಭೌತಿಕ ಅಲ್ಲ ಅಂದ್ರೆ ಪಂಚಭೂತಗಳಿಂದಲೇ ಆಗಿದ್ದು ಮೂಳೆಯೂ ಕೂಡ ಪಂಚಭೂತಗಳಲ್ಲಿ ಒಂದೇ ಅದರಿಂದ ದೇವರ ಸನ್ನಿಧಾನ ಇದೆ ವಜ್ರಾಯುಧದಲ್ಲಿ ಇಷ್ಟನ್ನ ಹೇಳುವಾಗ ಒಂದು ಪ್ರಶ್ನೆ ಬರುತ್ತೆ ಅದು ಎಲ್ಲದಕ್ಕೂ ಸೇರಿಸಿ ಆಚಾರ್ಯರು ಆ ತಾತ್ಪರ್ಯವನ್ನು ಬರೆದಿರೋದು ಅಲ್ಲ ವಜ್ರಾಯುಧ ಅಂತ ಹೇಳ್ತೀರಿ ಮಾರಾಯರೇ ವಜ್ರಾಯುಧಕ್ಕಿಂತ ಮಿಗಿಲಾಗಿ ಸುದರ್ಶನ ಚಕ್ರದಲ್ಲಲ್ವಾ ಇರೋದು ನೋಡಿ ವಜ್ರಾಯುಧ ಇಂದ್ರನ ಕೈಯ ಆಯುಧ ಇಂದ್ರನಿಗೆ ಸಮನಾದ ಕಾಮ ಚಕ್ರಾಯುಧದ ಅಭಿಮಾನಿ ದೇವತೆ ಇಂದ್ರನ ಕೈಯೊಳಗಿನ ಆಯುಧಕ್ಕೂ ಇಂದ್ರನ ಸಮಾನ ಸ್ಕಂದನಾದ ದೇವತೆಯೇ ಅಭಿಮಾನಿಯಾಗಿರುವ ಆಯುಧಕ್ಕೂ ಡಿಫ್ರೆನ್ಸ್ ಇರಲ್ವಾ ದೇವರ ಚಕ್ರ ಅಂದ್ರೆ ಏನು ಕಾಮ ಕಾಮನೇ ಅಭಿಮಾನಿ ಅದು ಹಲವಾರು ಅರ್ಥಗಳನ್ನು ಕೊಡತ್ತೆ ನಮ್ಮ ಕಾಮ ನಮ್ಮನ್ನ ಕೊಲ್ಲುತ್ತೆ ದೈತ್ಯರ ಕಾಮ ದೈತ್ಯರನ್ನು ಕೊಲ್ಲತ್ತೆ ಆ ಚಕ್ರ ಅನ್ನೋದು ಕಾಲವೂ ಆಗತ್ತೆ ಕಾಲವೂ ನಿಧಾನವಾಗಿ ಕೊಲ್ಲುತ್ತೆ ಹೀಗೆ ಹಲವಾರು ರೂಪಕಗಳು ಆ ಚಕ್ರಾಯುಧಕ್ಕೆ ಇದೆ ಅಲ್ವಾ ಈ ಹಿನ್ನೆಲೆಯಲ್ಲಿ ಸುದರ್ಶನ ಮಿಗಿಲು ಅಂತ ಆಗಬೇಕು ಆಯುಧಾನ ಮಹಂ ಚಕ್ರಂ ಅನ್ಬೇಕಿತ್ತು ಆಯುಧಾನ ಮಹಂ ವಜ್ರಂ ಹೇಗೆ ಅಂತ ಪ್ರಶ್ನೆ ಅದಕ್ಕೆ ಆಚಾರ್ಯರು ಉತ್ತರ ಕೊಟ್ಟರು ನೋಡಿ ಜನರಲ್ಲಿ ಪ್ರಸಿದ್ಧವಾಗಿರೋದಕ್ಕೆ ನಾನು ಕಾರಣ ಅಂತನೂ ಅರ್ಥ ಆಗತ್ತೆ ಅದಕ್ಕಿಂತ ಉತ್ತಮವಾದ ಆಯುಧ ಇರಬಹುದು ಈಗ ಉದಾಹರಣೆಗೆ ಸುದರ್ಶನಂಚಾಯುಧೇಶು ವೇದೇಶು ಋಗ್ವೇದ ಉಚ್ಯತೆ ಆಯುಧಗಳಲ್ಲಿ ಸುದರ್ಶನವೇ ಮಿಗಿಲು ಜನಕ್ಕೆ ಸುದರ್ಶನ ಕಾಣುವಲ್ಲ ಮಿಂಚು ಕಾಣುತ್ತೆ ಸಿಗು ಗುಡುಗು ಸಿಡಿಲು ಕಾಣುತ್ತದೆ ಅದರಿಂದಾಗಿ ಆಯುಧಾನ ಮಹಂ ವಜ್ರಂ ಅಂದ ಕೃಷ್ಣ ಹಾಗಂತ ಹೇಳಿ ಸುದರ್ಶನ ಮಿಗಿಲಲ್ಲ ಅಂತಲ್ಲ ಜನರಿಗೆ ಕಾಣುವುದರಲ್ಲಿ ನನ್ನ ಸನ್ನಿಧಾನ ಇದರಲ್ಲಿದೆ ಇನ್ನು ವೇದಾನಂ ಸಾಮವೇದೋಸ್ಮಿ ಅಂತ ಜನರ ಮನಸ್ಸನ್ನು ಸೆಳೆವ ಶಕ್ತಿ ಸಾಮಕ್ಕೆ ಇದೆ ಹೀಗಾಗಿ ಆದರೆ ಸಾಮ ಅಂದ್ರೇನು ಋಗ್ವೇದದ್ದೇ ಪ್ರತಿಫಲನ ಋಗ್ವೇದದ ಮಂತ್ರಗಳೇನಿದೆ ಅದನ್ನೇ ರಾಗವಾಗಿ ಹೇಳಿದ್ರೆ ತಾಮ ಹೀಗಾಗಿ ವೇದಗಳಲ್ಲಿ ಋಗ್ವೇದವೇ ಮಿಗಿಲು ಆ ಋಕ್ಕನ್ನೇ ಸಾಮ ಗಾನದಿಂದ ಹೇಳಿದ್ರೆ ಅದು ಸಾಮ ಹೀಗಾಗಿ ಅಂತಹ ವ್ಯತ್ಯಾಸ ಇಲ್ಲ ವಿರೋಧ ಇಲ್ಲ ಅಂತ ಆಚಾರ್ಯರು ಉತ್ತರ ಕೊಡ್ತಾರೆ ಈ ಉತ್ತರ ಆಚಾರ್ಯರು ಕೊಟ್ಟದ್ದು ಅಂದ್ರೆ ನಮಗೆ ಇದು ಯೋಚನೆ ಕೂಡ ಬರಲ್ಲ ಆಯುಧಾನ ಮೊಹಮ್ಮದ್ರಂ ಹಾಗೆ ಓದ್ಕೊಂಡು ಹೋಗ್ತೀವಿ ಎಲ್ಲರೂ ಹಾಗೆ ಮಾಡಿದ್ದಾರೆ ಪುರಾಣಗಳನ್ನು ನೋಡಿದಾಗ ವೇದವನ್ನು ನೋಡಿದಾಗ ಚಕ್ರದ ಬಗ್ಗೆ ಹೊಗಳಿಕೆ ಇದೆ ವಜ್ರದ ಬಗ್ಗೆ ಆಮೇಲೆ ಪಂಚರಾತ್ರಗಳಲ್ಲಿ ನೋಡಿದಾಗ ಚಕ್ರದ ಬಗ್ಗೆ ದೇವರು ಹಿಡಿದಿರುವ ಆಯುಧ ಅದಕ್ಕೂ ಇಂದ್ರನ ವಜ್ರ ಆಯುಧಕ್ಕೂ ಏನು ನೀವೇನು ಹೇಳೋದು ಅಂತ ಹೇಳಿ ಪ್ರಶ್ನೆ ಅದರಿಂದಾಗಿ ನಾವು ಇದನ್ನು ತಿಳಿಯಬೇಕಾದದ್ದು ಹೀಗೆ ಅಂತ ಆಚಾರ್ಯರು ಬರೆದರು ಈ ಎಲ್ಲ ಕಾರಣಗಳಿಂದ ಈ ಎಲ್ಲ ಕಾರಣಗಳಿಂದ ಆಯುಧಾನಾ ಅಹಂ ವಜ್ರಂ ಅಂತ ಧೇನು ನಾಂ ಅಸ್ಮಿಕಾ ಮಧುಕ್ ಎಲ್ಲ ಧೇನುಗಳೂ ಮಿಗಿಲು ಎಲ್ಲ ಧೇನುಗಳು ಧೇನು ಅಂತಂದ್ರೆ ಹಸು ಎಲ್ಲ ಧೇನುಗಳೂ ಮಿಗಿಲು ಆ ಎಲ್ಲ ಧೇನುಗಳಲ್ಲಿ ನಾನು ಸುರಭಿ ಸುರಭಿಯಲ್ಲಿ ಸನ್ನಿಹಿತನಾಗಿದ್ದೇನೆ ಯಾಕೆಂದರೆ ನಂದಿನಿ ಶಬಲ ಈ ಎಲ್ಲ ತರಹದ ದೈವಿಕವಾದ ಹಸುಗಳಿಗೆ ಮತ್ತೆ ನಾವು ಕಾಣುವಂತಹ ಹಸುಗಳು ಏನಿದೆ ಈ ಎಲ್ಲ ಹಸುಗಳಿಗೆ ಮೂಲಭೂತವಾಗಿ ಆ ಸುರಭಿ ಇದ್ದಾಳೆ ಅವಳು ಕಾಮಧೇನು ಧೇನು ನಾಮ್ ಅವಳಲ್ಲಿ ನನ್ನ ಸನ್ನಿಧಾನ ಇದೆ ಆ ಕಾರಣದಿಂದ ಕಾಮಧುಕ್ ಇನ್ನು ಪ್ರಜನಶ್ಚಾಸ್ಮಿ ಕಂದರ್ಪ ಸರ್ಪಾಸ್ ಕಾಮ ಅಂತ ಬಂದಾಗ ಕಾಮದ ಮೂಲ ಉದ್ದೇಶ ಏನು ಸೃಷ್ಟಿ ಕಾಮದ ಮೂಲ ಉದ್ದೇಶ ಏನು ಸೃಷ್ಟಿ ಆ ಸೃಷ್ಟಿಯಲ್ಲಿ ಪ್ರಧಾನವಾದದ್ದು ಕಂದರ್ಪ ಕಂದರ್ಪ ಅಂದರೆ ಏನು ಒಂದು ಜೀವಕ್ಕೆ ದೇಹವನ್ನು ಕೊಡುವಂತಹ ಒಂದು ಶಕ್ತಿ ಆ ಕಾಮಕ್ಕೆ ಒಂದು ಬಯಕೆಗೆ ದೇಹವನ್ನು ರೂಪಿಸುವಂತಹ ಶಕ್ತಿ ಇದ್ರೆ ಅದು ಕಂದರ್ಪ ಎಲ್ಲ ಬಯಕೆಗಳಲ್ಲಿ ಸೃಷ್ಟಿಯ ಬಯಕೆ ಅನ್ನೋದು ಮಿಗಿಲು ಆ ಬಯಕೆ ಇದ್ದರೆ ನಾವು ಅದಕ್ಕೆ ತಕ್ಕ ಹೊಣೆಯನ್ನು ಹೊರತೇವೆ ಹೊಣೆಯನ್ನು ಹೊರಬೇಕಾಗತ್ತೆ ಒಂದು ಸೃಷ್ಟಿ ಮಾಡುವ ಬಯಕೆ ಅದು ಎಷ್ಟು ಪರಿವೇಶಗಳನ್ನು ಒಳಗೊಂಡಿದೆ ಎಷ್ಟು ಪರಿಸರಗಳನ್ನು ಒಳಗೊಂಡಿದೆ ಸಮಗ್ರ ಜಗತ್ತು ನಡೆಯುತ್ತೆ ಒಂದು ಸೃಷ್ಟಿ ಮಾಡುವ ಬಯಕೆ ಇದ್ದರೆ ನಾನು ಇದನ್ನು ಸೃಷ್ಟಿ ಮಾಡಬೇಕು ಅಂತ ಬಂದರೆ ಸಮಗ್ರ ಬಯಕೆ ಅನ್ನೋದು ಮುಂದೆ ನಡೆಯುತ್ತೆ ಅದರಿಂದಾಗಿ ಪ್ರಜನಶ್ಚಾಸ್ಮಿ ಕಂದರ್ಪ ಸರ್ಪಾಣಾಂ ಅಸ್ಮಿ ವಾಸುಕಿ ಸರ್ಪಗಳಲ್ಲಿ ನಾನು ಯಾರು ವಾಸುಕಿ ಅನಂತಶ್ಚಾಸ್ಮಿನಾಗ ಎಲ್ಲ ನಾಗಗಳಿಗೆ ನಾನು ಶೇಷ ಅಂದರೆ ಎಲ್ಲದರ ಒಡೆಯ ಅಂತ ಸರ್ಪ ಮತ್ತೆ ಅನಂತ ಅನ್ನೋದಕ್ಕೆ ರಾಮಾನುಜಾಚಾರ್ಯರ ಅರ್ಥ ಬಹಳ ಪ್ರಸಿದ್ಧವಿದೆ ನೀವು ಕೇಳಿರ್ತೀರಾ ಹುಳ ಹುಪ್ಪಟೆ ಎರೆಹುಳ ಮೊದಲಾದವುಗಳೆಲ್ಲವೂ ಸರ್ಪವೇ ಸರ್ಪಗಳಲ್ಲಿ ಯಾವುದು ರಾಜ ಅಂತಂದ್ರೆ ವಾಸುಕಿ ಅದೇ ನಾಗ ಅಂತಂದ್ರೆ ಸಹ ಬಹಳ ಹೆಡೆಗಳಿರುವಂತಹ ಪ್ರಾಣಿ ಅವುಗಳಲ್ಲಿ ಮಿಗಿಲಾದವ ಅನಂತ ಅಂದರೆ ಶೇಷ ಸಂಕರ್ಷಣ ಅದರಿಂದಾಗಿ ವಿಜಾತಿಯ ವಿಭೂತಿ ಮತ್ತು ಸಜಾತಿಯ ವಿಭೂತಿ ಅನ್ನೋದು ಬರುತ್ತೆ ಅದು ಮುಂದೆ ಆಚಾರ್ಯರು ಹೇಳ್ತಾರೆ ಅದನ್ನ ಅಲ್ಲಿ ಬಿಡಿಸುತ್ತೇನೆ ವರುಣೋಯ ದಸಾಮಹಂ ಜಲಚರ ಪ್ರಾಣಿಗಳಲ್ಲಿ ನಾನು ಒಡೆಯ ವಿಶೇಷ ಸನ್ನಿಧಾನ ವರುಣನಲ್ಲಿ ಇದೆ ಆ ವರುಣ ಮಂಡೂಕ ರೂಪವನ್ನು ತಳೆದು ಮಾಂಡೂಕ ಉಪನಿಷತ್ತನ್ನು ಜಗತ್ತಿಗೆ ಕೊಟ್ಟ ಆ ತರಹದ ಶ್ರೇಷ್ಠತೆ ಅವನಲ್ಲಿ ಇದೆ ಅದರಿಂದಾಗಿ ವರುಣೋ ಯಾದಸಾಂ ಅಹಂ ಅವನು ನೀರಿನ ಒಡೆಯ ಜಲಚರ ಪ್ರಾಣಿಗಳ ಒಡೆಯ ವರುಣ ಪಿತೃಣಾಂ ಅರಿಯಮಾ ಚಾಸ್ಮೀ ಪಿತೃದೇವತೆಗಳಲ್ಲಿ ನಾನು ಅರಿಯಮ ಪಿತೃದೇವತೆಗಳು ಹಲವಾರು ಇದ್ದಾರೆ ಅದರಲ್ಲಿ ಇವನು ಅರಿಯಮ ಪಿತೃದೇವತೆಗಳು ತೀರಿ ಹೋದವರ ಹೆಸರು ಅನ್ನುವ ಪ್ರತೀಕದಲ್ಲಿ ಎಲ್ಲ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ ತನ್ಮೂಲಕವಾಗಿ ಮಾಡ್ತಾರೆ ಉಳಿದವರಿಗೆ ಅನುಗ್ರಹವನ್ನು ಮಾಡ್ತಾರೆ ಉಳಿದವರಿಗೆ ಅನುಗ್ರಹ ಮಾಡ್ತಾರೆ ಸತ್ತವರೆಲ್ಲ ದೇವತೆಗಳಾಗ್ತಾರೆ ಅಂತ ಬಹಳ ಜನರ ಕಲ್ಪನೆ ಇದೆ ಶ್ರಾದ್ದ ಮಾಡಿದರೆ ಯಾವ ರೀತಿ ಶ್ರಾದ ಮಾಡಿದ್ರೆ ನಿಮಗೆ ಯಾವ ರೀತಿ ಒಳ್ಳೇದಾಗತ್ತೆ ಅಂತ ಹೇಳಿದರೆ ಅವ್ರು ಹೇಳ್ತಾರೆ ಸತ್ತವರೆಲ್ಲ ದೇವತೆಗಳಾಗ್ಬಿಡ್ತಾರೆ ಆ ದೇವತೆಗಳ ಅನುಗ್ರಹ ಆಗತ್ತೆ ಸತ್ತವರು ದೇವತೆಗಳಾದ್ರಿಂದಾಗಿ ಅವರು ಪೂಜೆ ಮಾಡಿದ ಕೂಡಲೇ ಅವರು ಏನು ಹೊರ ಕೊಟ್ಟರು ಅದು ಆಗತ್ತೆ ಅಂತ ಅದು ವಾಸ್ತವ ಅಲ್ಲ ಸತ್ತವರೆಲ್ಲ ದೇವತೆಗಳಾಗಲ್ಲ ಸತ್ತವರೆಲ್ಲ ದೇವತೆಗಳಾಗೋದಿದ್ರೆ ಒಳ್ಳೆಯದು ಕೆಟ್ಟದ್ದಕ್ಕೆ ಏನು ಪ್ರಯೋಜನ ಒಳ್ಳೆಯದು ಮಾಡಿ ಏನು ಪ್ರಯೋಜನ ಜೀವನದಲ್ಲಿ ತಿರ ಕೆಡುಕರಾಗಿ ಇರಬಹುದಲ್ಲ ಎಲ್ಲ ನಾವು ಆ ತರಹ ಬ್ಲೈಂಡ್ ಆಗಿ ತೀರ್ಮಾನ ಮಾಡಬಾರದು ಒಳ್ಳೆಯದಾಗಿ ಸತ್ರು ಒಳ್ಳೆಯವರಾಗಿ ಸತ್ರು ಕೆಟ್ಟವರಾಗಿ ಸತ್ರು ನಾವು ಪೂಜೆ ಮಾಡೋದು ದೇವತೆಗಳಿಗೆ ಪಿತೃ ದೇವತೆಗಳಿಗೆ ಪೂಜೆ ವಿನಃ ಆ ವ್ಯಕ್ತಿಗಳಿಗಲ್ಲ ಹಾಗಾದ್ರೆ ಆ ವ್ಯಕ್ತಿಗೆ ಅಲ್ವೇ ಅಲ್ವಾ ಅಂದ್ರೆ ಇಲ್ಲ ಒಂದು ವರ್ಷದ ತನಕ ಆ ವ್ಯಕ್ತಿಗಳಿಗೆ ಒಂದು ವರ್ಷದ ತನಕ ಆ ವ್ಯಕ್ತಿಗಳನ್ನ ಕುರಿತಾಗಿ ಪೂಜೆ ಅಂದ್ರೆ ಅವ್ರಿಗೆ ಒಳ್ಳೇದು ಮಾಡು ಅಂತ ಅವ್ರಿಗೆ ಪೂಜೆ ಅಲ್ಲ ಅವರಿಗೆ ಒಳ್ಳೇದು ಮಾಡು ಅವರು ಹೋಗುವ ದಾರಿಯಲ್ಲಿ ಏನಾದರೂ ತಪ್ಪು ಇದ್ರೆ ಏನಾದರೂ ಅಡ್ಡಿ ಇದ್ರೆ ಅದನ್ನು ಪರಿಹಾರ ಮಾಡು ಅಂತ ಯಾಕೆಂದ್ರೆ ನಾವು ಶ್ರಾದ್ಧ ಮಾಡ್ತೇವಲ್ಲ ಆ ಶ್ರಾದ್ದ ಮಾಡುವಾಗ ನೀವು ಹತ್ತು ದಿವಸದ ಒಳಗಡೆಯ ಶ್ರಾದ್ಧದ ಸಂದರ್ಭದಲ್ಲಿ ಎರಡು ಯಮಲೋಕದ ನಾಯಿಗಳಿಗೆ ಪಿಂಡ ಹಾಕಲಿಕ್ಕಿದೆ ಯಮಲೋಕದ ನಾಯಿಗಳಿಗೆ ನಿಮ್ಮ ಶ್ರದ್ಧೆಯನ್ನು ಅರ್ಪಿಸಲಿಕ್ಕಿದೆ ನಮಸ್ಕಾರವನ್ನು ಮಾಡಲಿಕ್ಕಿದೆ ಹೀಗೆ ಹಲವಾರು ದೇವತೆಗಳಿಗೆ ಪೂಜೆ ಸಲ್ಲಿಸಲಿಕ್ಕಿದೆ ಆ ವ್ಯಕ್ತಿಗಳಿಗೆ ಪೂಜೆ ಸಲ್ಲಿಸಲಿಕ್ಕಿದೆ ಆ ವ್ಯಕ್ತಿಗಳಿಗೆ ಆ ವ್ಯಕ್ತಿಗಳಿಗೆ ಏನಾಗತ್ತೆ ನಾವು ಆ ಒಳ್ಳೇದಾಗಲಿ ಅಂತ ಕೊಡೋದಿದೆ ಸಾಂತ್ವನ ಇದೆ ಓ ಜೀವವೇ ನಿನ್ನನ್ನು ಸುಡತಾ ಇರೋದಲ್ಲ ನಿನ್ನ ಈ ಶರೀರವನ್ನ ಮಾತ್ರ ಸುಡ್ತಾ ಇದ್ದೇನೆ ಒಂದೊಮ್ಮೆ ನಿನಗೆ ಇದರಿಂದ ವಿಪರೀತ ಹಿಂಸೆ ಬೇಗೆ ಈ ಬೆಂಕಿ ಹೊತ್ತುಕೊಂಡು ನಿನ್ನ ಮೈಯೆಲ್ಲ ಉರಿತಾ ಇದ್ದರೆ ಇದನ್ನ ನಿನ್ನ ಮೂಳೆಯನ್ನ ನದಿಯಲ್ಲಿ ಬಿಡ್ತೇನೆ ಶಾಂತನಾಗು ತಣ್ಣನೆಯ ಅನುಭವ ನಿನಗಾಗಲಿ ಅಂತ ಹೇಳಿ ಪ್ರಾರ್ಥನೆ ಇದೆ ನದಿಯಲ್ಲಿ ಅಸ್ಥಿ ವಿಸರ್ಜನೆ ಮಾಡ್ತಾರೆ ಆ ಮಂತ್ರಗಳ ಅರ್ಥ ಹೀಗಿದೆ ಅದರಿಂದಾಗಿ ಸತ್ತವರೆಲ್ಲರೂ ಕೂಡ ದೇವತೆಗಳಾಗಲ್ಲ ಸತ್ತವರಿಗೆ ಸಾಂತ್ವನ ಇದೆ ಸತ್ತವರಿಗೆ ಏಕೋದಿಷ್ಟ ಶ್ರದ್ಧ ಅವರನ್ನು ಕುರಿತಾಗಿ ಇದೆ ಒಂದು ವರ್ಷ ತನಕ ಮಾಡ್ಬೋದು ಒಂದು ವರ್ಷ ಆದಮೇಲೆ ಏನೂ ಗೊತ್ತಿಲ್ಲ ಜ್ಞಾನಿ ನಮ್ಮ ಶ್ರಾದ್ದದ ಅವಶ್ಯಕತೆಯೇ ಇಲ್ಲ ಜ್ಞಾನಿ ಅಲ್ಲದೆ ಹೋದರೂ ಅವನು ಶ್ರಾದ್ದ ಅವಶ್ಯಕತೆ ಇಲ್ಲ ಪರಮದುಷ್ಟನಾಗಿದ್ರು ಅಲ್ಲಿ ಇಲ್ಲ ಆದರೆ ನಮ್ಮ ಕರ್ತವ್ಯ ಅವನ ಹೆಸರಿನಲ್ಲಿ ಪರೋಪಕಾರವನ್ನು ಮಾಡಬೇಕು ಇರೋ ಕಾನ್ಸೆಪ್ಟೇ ಅಷ್ಟು ಒಂದು ವರ್ಷ ಆದ ಮೇಲೆ ಒಂದು ವರ್ಷ ತನಕ ಇಲ್ಲ ಒಂದು ವರ್ಷ ಆದ ಮೇಲೆ ಆ ವ್ಯಕ್ತಿಯನ್ನು ಬಿಟ್ಟು ಸಪಿಂಡೀಕರಣ ಅಂತ ಕರೀತಾರೆ ಪಿತೃದೇವತೆಗಳಿಗೆ ಅವನ ಹೆಸರಿನಲ್ಲಿ ಪೂಜೆ ಮಾಡೋದು ಅಂತ ಹಾಗೆ ಅದರ ಅರ್ಥ ನಮ್ಮ ಕರ್ತವ್ಯದ ಅರ್ಪಣೆ ಅವ್ರಿಗೇನೋ ಆಗತ್ತೆ ಅಂತಲ್ಲ ನಮ್ಮ ಕರ್ತವ್ಯದ ಅರ್ಪಣೆ ನಾವು ಹೀಗೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅಲ್ಲ ಚೆನ್ನಾಗಿ ಒಬ್ಬ ಬಾಳಿರ್ತಾನೆ ಅವನನ್ನ ಅವನಿಗೆ ನಾವು ಮಾಡ್ಬೇಕಾ ಮಾಡಬೇಕು ಅಲ್ಲ ಅವನಿಗೆ ಒಳ್ಳೇದಾಗತ್ತ ಅದು ಗೊತ್ತಿಲ್ಲ ಅವನು ನಮ್ಮ ಅವಶ್ಯಕತೆ ಇಲ್ಲದೇನೆ ಒಳ್ಳೆ ಗತಿಯನ್ನು ಹೊಂದಬಹುದು ಅವನು ಆದ್ರೆ ನಮ್ಮ ಕರ್ತವ್ಯ ನಮ್ಮ ಅಪ್ಪ ಅಮ್ಮ ಅವರ ನೆನಪಿನಲ್ಲಿ ಉಪಕಾರವನ್ನ ಮಾಡಿ ಗೋವುಗಳ ಸಂತತಿ ಜಾಸ್ತಿ ಮಾಡಿ ವೃಷೋತ್ಸರ್ಗ ಗೋವುಗಳ ಸಂತತಿಯನ್ನ ಬೆಳೆಸಿ ಲೋಕಕ್ಕೆ ಬಿಟ್ಟು ಅದನ್ನ ಆ ಉಪಕಾರವನ್ನು ದೇವರಿಗೆ ಸಮರ್ಪಣೆ ಮಾಡೋದು ಗೋದಾನ ಮಾಡುತ್ತೇವೆ ಗೋವು ವೈತರಣಿ ನದಿ ದಾಟಿಸುತ್ತೆ ಅಂದ್ರೆ ಗೋವು ಇಲ್ಲೇ ಸಾಯುತ್ತೆ ಕೊಟ್ಟವನು ಇಲ್ಲೇ ಸಾಯ್ತಾನೆ ತಗೊಂಡವನು ಇಲ್ಲ ಇಲ್ಲೇ ಸಾಯ್ತಾನೆ ಅದು ಹೇಗೆ ಅಂದ್ರೆ ಗೋವನ್ನ ದಾನ ಮಾಡಿದ್ರೆ ಏನು ಪರೋಪಕಾರ ಬರುತ್ತಲ್ಲ ಆ ಪರೋಪಕಾರದ ಪುಣ್ಯ ಅವನಿಗೆ ಅರ್ಪಣೆ ಮಾಡೋದು ಇದನ್ನ ಶಾಂತಿ ಪರ್ವದಲ್ಲಿ ನಾವು ನೋಡ್ತೇವೆ ಈ ತರಹದ್ದು ಬೇಕಾಷ್ಟುಂಟು ಆಮೇಲೆ ಪಿಂಡದಲ್ಲಿ ಆವಾಹನೆ ಮಾಡಿ ಅಂದ್ರೆ ಅನ್ನದಲ್ಲಿ ಅನ್ನ ಅನ್ನೋದು ನಿಮ್ಮ ರೂಪ ಆ ಅನ್ನದಾನ ಮಾಡ್ತೇವೆ ಅಂತ ವಸ್ತುತಃ ಆ ಪಿಂಡ ಇದೆಯಲ್ಲ ಇವತ್ತು ಹೂತು ಬಿಡ್ತಾರೆ ಆ ಪಿಂಡವನ್ನು ಉಣ್ಲಿಕ್ಕಿದೆ ಇವತ್ತು ನಾವು ಆ ಪಿಂಡವನ್ನು ನಾವು ತಿಂದರೆ ಜನ ವಿಚಿತ್ರವಾಗಿ ನೋಡ್ತಾರೆ ಪಿಂಡ ಯಜ್ಞಗಳು ಅಂತ ಹೇಳಿ ನಿಮಗೆ ಶ್ರೌತ ಸೂತ್ರಗಳಲ್ಲಿ ಗ್ರೀಶ ಸೂತ್ರಗಳಲ್ಲಿ ಎಲ್ಲ ಒಳ್ಳೆಯ ಸಂತತಿಗಾಗಿ ಮಧ್ಯಮ ಪಿಂಡವನ್ನ ಅಂದ್ರೆ ಪಿತಾಮಹ ಪಿಂಡವನ್ನ ಯೂಳು ತಿನ್ಬೇಕು ಸೊಸೆ ತಿನ್ಬೇಕು ಅಂತೆಲ್ಲ ವಿಧಾನ ಇದೆ ಪಿತೃದೇವತೆಗಳಿಗೆ ಅರ್ಪಿಸಿದ ಪಿತೃದೇವತೆಗಳ ಸನ್ನಿಧಾನ ಇರುವ ಆ ಪಿಂಡವನ್ನು ಅನ್ನವನ್ನು ನಾವು ತಿನ್ಬೇಕು ಅಂತ ಉಂಟು ಆದ್ರೆ ಇವತ್ತು ನಾವು ಹೇಳಲಿಕ್ಕೆ ಆಗ್ತದ ಶಾಸ್ತ್ರದ ವಿಧಿ ತೋರಿಸಬಹುದು ಎಷ್ಟು ಜನ ನಂಬ್ತಾರೆ ಶಾಸ್ತ್ರದಲ್ಲಿದ್ರೆ ಇಲ್ಲಪ್ಪ ಅದು ನೀವೇನೇ ಶಾಸ್ತ್ರ ತೋರಿಸಬಹುದು ಸಂಪ್ರದಾಯದಲ್ಲಿ ಬಂದಿರೋ ನಾವು ಒಪ್ಪಲ್ಲ ಅನ್ನುವವರು ಇದ್ದಾರೆ ಆಗ ಸುಮ್ಮನೆ ಕೂತಿರ್ಬೇಕಾಗತ್ತೆ ಎಷ್ಟೋ ಬಾರಿ ಶಾಸ್ತ್ರದಲ್ಲಿ ಇದಕ್ಕೆ ಅವಕಾಶ ಇರುತ್ತೆ ಆದ್ರೆ ಜನ ಒಂದನ್ನು ಒಪ್ಕೊಂಡು ಬಂದ್ಬಿಟ್ಟಿರ್ತಾರೆ ಅದನ್ನ ನಾವು ಕೆಡಿಸ್ಲಿಕ್ಕೆ ಹೋಗೋದಿಲ್ಲ ಕೆಲವೊಮ್ಮೆ ಅದು ವಿಪರೀತ ಮಾಡ್ಲಿಕ್ಕೆ ಹೋದ್ರೆ ಅವ್ರಿಗೆ ವಿಚಿತ್ರವಾದ ಭಾವನೆ ಬಂದ್ಬಿಡುತ್ತೆ ಅದಕ್ಕೆ ಸುಮ್ಮನೆ ಇರಬೇಕಾಗತ್ತೆ ಕೆಲವೊಮ್ಮೆ ಹಾಗಾಗತ್ತೆ ನೋಡಿ ಪಿಂಡದ ಕಥೆ ಹಾಗೆ ಅದನ್ನ ತಗೊಂಡೋಗಿ ಯಾರು ತಿನ್ನಬಾರದು ಅಂತ ಹೇಳಿ ಇದಕ್ಕೆ ಭೂಮಿಯಲ್ಲಿ ಹೂತು ಬಿಡ್ತಾರೆ ಯಾಕೆ ಹೇಳಿದ್ದು ನಾನು ಅಂತಂದ್ರೆ ಪರೋಪಕಾರ ಪಿತೃಗಳ ಹೆಸರಿನಲ್ಲಿ ಕೇವಲ ಪಿಂಡವನ್ನು ಮಾತ್ರ ಇಡೋದಲ್ಲ ಅನ್ನದಾನ ಮಾತ್ರ ಮಾಡೋದಲ್ಲ ಸತ್ತವರ ಹೆಸರಿನಲ್ಲಿ ಬೀಜಾರೋಪ ವೃಕ್ಷಾರೋಪಣ ಮಾಡೋದು ಕೂಡ ಶ್ರಾದ್ದದ ಭಾಗವೇ ತೆಂಗಿನ ಮರವನ್ನೋ ಆಮೇಲೆ ಮಾವಿನ ಮರವನ್ನು ಈ ತರಹ ಹಣ್ಣು ಬಿಡುವ ನೆರಳು ಕೊಡುವ ಮರವನ್ನು ನಡಬೇಕು ಅಂತ ಉಂಟು ಕೆರೆ ಕಟ್ಟೆ ದುರಸ್ತಿ ಮಾಡಿಸ್ಬೇಕು ಅಂತ ಉಂಟು ಬಾವಿ ತೋಡಿಸ್ಬೇಕು ಉಂಟು ಇದಕ್ಕೆಲ್ಲ ನಾವು ಸರ್ಕಾರದ ಅನುದಾನ ಕೇಳ್ತೇವೆ ಆಗ ಹೆಸರಿನಲ್ಲಿ ಅದನ್ನ ಮಾಡಿ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದರು ಸರ್ಕಾರದ ಪ್ರವೇತವೇ ಇರ್ತಿರಲಿಲ್ಲ ಅವಾಗ ಆಮೇಲೆ ಈಗ ಆ ಹಸುವಿಗೆ ಸೆರ್ಮೋನ ಸೆಮೋನ್ ಇಂಜೆಕ್ಟ್ ಮಾಡ್ತೇವೆ ಯಾವ್ದು ಗಬ್ಬ ಕಟ್ಲಿ ಅಂತ ಅವಾಗ ಹಾಗಲ್ಲ ದೇವರಿಗೆ ಬಿಟ್ಟ ಹೋರಿ ಅದನ್ನ ಮುದ್ರೆ ಹಾಕಿರ್ಬೇಕು ಅದಕ್ಕೆ ತ್ರಿಶೂಲದ ಮುದ್ರೆಯನ್ನ ಇದನ್ನ ಆ ತ್ರಿಶೂಲದ ಮುದ್ರೆ ಇತ್ಯಾದಿಗಳೆಲ್ಲ ಹಾಕಿದ್ರೆ ದೇವರಿಗೆ ಬಿಟ್ಟದ್ದು ಇದನ್ನು ಹೊಡಿಬಾರದು ಅಂತ ಆ ದೇವರಿಗೆ ಬಿಟ್ಟ ಗೂಳಿಯನ್ನ ಹಸುಗಳೆಲ್ಲ ಸೇರಿ ಪುತ್ರೋತ್ಪತ್ತಿಯನ್ನ ಮಾಡಿ ಮಾಡ್ತಾ ಇದ್ದರು ಅದರಿಂದಾಗಿ ಅವಾಗ ಈ ತರಹ ಇರಲಿಲ್ಲ ಅದರಿಂದ ಇದು ಶ್ರಾದ್ಧದ ಕ್ರಮ ಶ್ರಾದ್ದದ ಕ್ರಮ ಮುಖ್ಯವಾಗಿ ತಂದೆಯ ಹೆಸರಿನಲ್ಲಿ ಪರೋಪಕಾರ ಮಾಡಿ ಆ ಉಪಕಾರದ ಪುಣ್ಯವನ್ನ ಅರ್ಪಣೆ ಮಾಡೋದು ಅದು ಮಿಗಿಲು ಅದನ್ನ ಅರ್ಥ ಮಾಡ್ಕೊಳ್ಳದೆ ಇರೋರು ಮಾಡ್ತಾ ಇರೋದ್ರಿಂದ ಅವ್ರು ಪ್ರಶ್ನೆ ಕೇಳ್ತಾರೆ ನೀವು ಹೋಗಿದ್ದು ಅಲ್ಲಿಗೆ ಸೇರಿಬಿಡತ್ತಾ ಅಂತ ಪ್ರಶ್ನೆ ಕೇಳಿದ್ರೆ ಇವರಿಗೆ ತಬ್ಬಿಬ್ಬು ಯಾಕೆಂದ್ರೆ ಇವ್ರಿಗೂ ಗೊತ್ತಿಲ್ಲ ಮಾಡೋರ್ಗೆ ಗೊತ್ತಿಲ್ಲ ಏನೋ ಮಾಡ್ತಾರೆ ಅಂತ ಹೇಳ್ತ ಮಾಡು ಅಂತ ಹೇಳ್ತಾರೆ ಗುರು ಮಾಡ್ತಾ ಇದ್ದೀನಿ ಅಷ್ಟೇ ಸುಮ್ಮನೆ ಇಲ್ಲ ಅಂತಂದ್ರೆ ಅಮ್ಮ ಬೇಜಾರು ಮಾಡ್ಕೋತಾಳೆ ಅಂತಾರೆ ವಸ್ತುತಃ ಇಷ್ಟು ಚಂದ ಉಂಟದು ಆ ಒಂದೊಂದು ಕಾನ್ಸೆಪ್ಟು ಕೂಡ ಅದರಿಂದಾಗಿ ನಾನು ಎಲ್ಲರಿಗೂ ಹೇಳ್ತೇನೆ ನೀವು ನ್ಯಾಯಸುಧ ಚಂದ್ರಿಕಾ ನ್ಯಾಯಾಮೃತ ಅದನ್ನು ಓದ್ದೇ ಹೋದರೂ ಪರವಾಗಿಲ್ಲ ಮೊದಲು ಗೃಷ ಸೂತ್ರಗಳನ್ನು ಓದಿ ಆಮೇಲೆ ಅದನ್ನು ಓದಿ ಸೂತ್ರಗಳನ್ನು ಓದಿ ಸೂತ್ರಗಳನ್ನು ಓದಿದಾಗ ಇದು ಕಾನ್ಸೆಪ್ಟ್ ಗೊತ್ತಾಗುತ್ತೆ ಮುಂಜಿ ಏನು ಮುಂಜಿ ಏನೇನನ್ನು ಒಳಗೊಂಡಿದೆ ಮದುವೆ ಏನನ್ನ ಒಳಗೊಂಡಿದೆ ಎಲ್ಲ ಕಾನ್ಸೆಪ್ಟ್ ಗೊತ್ತಾಗುತ್ತೆ ಅಂತ ಅದಕ್ಕೆ ನಾನು ಗ್ರಿಶ್ಯಸೂತ್ರದ ಚಿಂತನೆಗೆ ಒತ್ತು ಕೊಡ್ತಾ ಇದ್ದೇನೆ ಅದೊಂದು ಶಿಬಿರ ಮಾಡಿ ಆ ಗೃಷ್ಯಸೂತ್ರದಲ್ಲಿ ಏನಿದೆ ಸಂಸ್ಕಾರಗಳು ನಮ್ಮ ದೈನಂದಿನ ಆಚರಣೆಗಳು ನಾಮಕರಣ ಮೊದಲಾದವುಗಳು ಏನಿದೆ ಅನ್ನೋದನ್ನು ಹೇಳಬೇಕಿದೆ ಮಾಡಬೇಕು ಅಂತ ದೇವರ ದೇವರು ಆ ಸಂಕಲ್ಪವನ್ನು ಈಡೇರಿಸಬೇಕು ಅದರಿಂದಾಗಿ ನಾವು ಪೌರೋಹಿತ್ಯದ ಭಾಗ ಏನಿದೆ ಅದನ್ನ ಮೊದಲು ಜನರಿಗೆ ಪೌರೋಹಿತದ ಭಾಗ ಅಂದ್ರೆ ನಾನು ಹೇಳ್ತಾ ಇರೋದು ಮಂತ್ರ ಹೇಳಿಸೋದಲ್ಲ ಮಂತ್ರ ಕಟ್ ಮಾಡಿಸೋದಲ್ಲ ಯಾಕೆ ಮಾಡಬೇಕು ಅಂತ ಗೃಶ ಸೂತ್ರದಲ್ಲಿ ಇದೆ ಅದನ್ನ ಮದುವೆ ಆಗುವಾಗ ಅವನೇನು ಹೇಳಬೇಕು ಇವಳೇನ್ ಹೇಳಬೇಕು ಅಪ್ಪ ಏನು ಹೇಳಬೇಕು ಅಮ್ಮ ಏನು ಹೇಳಬೇಕು ಮಗ ಏನು ಹೇಳಬೇಕು ಮಧುಮಗಳು ಏನು ಹೇಳಬೇಕು ಮಧುಮಗ ಏನು ಹೇಳಬೇಕು ಇತ್ಯಾದಿಗಳನ್ನೆಲ್ಲ ತಿಳ್ಕೊಂಡಿದ್ರೆ ಚಂದ ಅಂತ ಯಾಕೆ ಯಾಕೆ ಬಂದದ್ದು ಅಂದ್ರೆ ಪಿತೃಣಾಮ್ ಅರಿಯಮ ಚಾಸ್ಮಿ ಪಿತೃದೇವತೆಗಳಲ್ಲಿ ನಾನು ಅರಿಯಮಾ ವಸು ರುದ್ರ ಆದಿತ್ಯ ಅಂತ ಹೇಳ್ತಾರೆ ವಸು ತಂದೆಯಲ್ಲಿ ನೆಲೆಗೊಂಡು ನಮಗೆ ಆ ಪ್ರೀತಿಯನ್ನು ತೋರಿಸಿ ಮಹಾಗುರು ಅಂತ ತಂದೆಗೆ ಹೆಸರು ತಂದೆ ತಾಯಿಗಳಿಗೆ ಮಹಾಗುರು ಯಾಕೆಂದ್ರೆ ಚಿಕ್ಕಂದಿನಿಂದ ಅವರು ನಮಗೆಲ್ಲ ನೀತಿಗಳನ್ನ ಅಳವಡಿಸೋದೆ ತಿಳಿಸೋದೆ ಅವರು ಹೀಗಾಗಿ ತಂದೆಯಲ್ಲಿ ನೆಲೆಗೊಂಡವ ಅಥವಾ ತಾಯಿಯಲ್ಲಿ ನೆಲೆಗೊಂಡವರು ಗೊಸು ಅವರಿಗೆ ಅವರಪ್ಪ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇಲ್ಲಾಂದ್ರೆ ಹೆಂಗಿರ್ತಿದ್ರು ರುದ್ರ ಅವರಲ್ಲಿ ನೆಲೆಗೊಂಡವರು ರುದ್ರ ಪ್ರಪಿತಾಮಹರಲ್ಲಿ ನೆಲೆಗೊಂಡವರು ಅಂದರೆ ಪಿತಾಮಹನ ಅಪ್ಪ ಮುತ್ತಜ್ಜ ಅವರಲ್ಲಿ ನೆಲೆಗೊಂಡವರು ಆದಿತ್ಯ ಆ ಆದಿತ್ಯರಲ್ಲಿ ಅಗ್ರಗಣ್ಯನಾದವ ಅರಿಯಮ ಅಂದರೆ ಪಿತೃದೇವತೆಗಳ ವಿಚಾರದಲ್ಲಿ ಅರಿಯಮ ಅಗ್ರಗಣ್ಯ ವಿವಸ್ವಾನ್ ಅರಿಯಮ ಪೂಜಾ ಸ್ವಷ್ಟಾಥ ಸವಿತಾ ಭಗಃ ಹೀಗೆ ಧಾತ ವಿಧಾತ ಈ ತರಹ ಎಲ್ಲ ಬರುವಾಗ ಅರ್ಯಮ ಆ ಅರ್ಯಮ ಅನ್ನುವವ ಆದಿತ್ಯರಲ್ಲಿ ಆದಿತ್ಯ ಗಣದಲ್ಲಿ ಇದ್ದು ಪಿತೃತ್ವಕ್ಕೆ ಬೇಕಾದ ತಂದೆತನ ಅಂತ ಏನಿದೆ ಅದಕ್ಕೆ ಬೇಕಾದ ಬುದ್ಧಿಯನ್ನು ದಯಪಾಲಿಸ್ತಾನೆ ಇಲ್ಲಾಂದ್ರೆ ಮಕ್ಕಳನ್ನ ಪಾಲನೆ ಇರೋ ಬುದ್ಧಿ ಬಂದ್ಬಿಟ್ರೆ ಮಕ್ಕಳ ಮೇಲೆ ದ್ವೇಷ ಬಂದ್ಬಿಟ್ರೆ ಮಕ್ಕಳ ಮೇಲೆ ಅನುಮಾನ ಬಂದ್ಬಿಟ್ರೆ ಪ್ರೀತಿಯ ಬರದೆ ಹೋದ್ರೆ ಆ ಪ್ರೀತಿಯನ್ನೆಲ್ಲ ಕೊಟ್ಟವರು ಯಾರು ಏನೋ ಮಾಡದೇ ಇರಬಹುದು ಆದರೆ ಏನು ಮಾಡಬಾರದು ಮಗ ಮಗುವನ್ನು ಕೊಲ್ಲಬಾರದು ಅನ್ನೋಷ್ಟು ಬುದ್ಧಿ ಕೊಟ್ಟಿದ್ದಾರಲ್ಲ ಅಷ್ಟಕ್ಕೆ ಸಾಕು ಮೊದಲು ಹಾಗೆ ಎಂದಿರಲ್ಲ ಒಂದಿದ್ರೆ ಹೇಗೆ ಅದರಿಂದ ಈ ತರಹದ ಪ್ರತಿಯೊಂದು ಸಂಗತಿಗಳು ತಂದೆಗೆ ಪ್ರೇರಣೆ ನೀಡಿದವರು ತಾತನನ್ನು ಉಳಿಸಿದವರು ಮುತ್ತಾತನಿಂದ ಬಂದವರು ಈ ತರಹದ ಲೆವೆಲ್ನ ನೋಡ್ತಾ ಹೋದರೆ ಅದರಲ್ಲಿ ಕಾಣುವುದು ನಮಗೆ ಅರಿಯಮ ಯಾಕೆಂದರೆ ದೇವರ ಸನ್ನಿಧಾನ ಅವನಲ್ಲಿ ಇದೆ ದೇವರ ಸನ್ನಿಧಾನ ಇರುವುದರಿಂದ ಜಗತ್ತಿನ ಎಲ್ಲ ಪರಂಪರೆಯಲ್ಲಿ ದೇವರು ನೆಲೆಗೊಂಡಿದ್ದಾನೆ ಅರಿಯಮನ್ ಒಳಗಡೆ ನಿಂತು ಅರಿಯಮ ಅನ್ನುವ ದೇವತೆಯ ಒಳಗಡೆ ನಿಂತು ಜಗತ್ತಿನ ಎಲ್ಲ ತಂದೆ ತಾಯಿಗಳನ್ನ ಒಳ್ಳೆಯ ದಾರಿಯಲ್ಲಿ ನಡೆಸಿದ್ದಾನೆ ಅದಕ್ಕಾಗಿ ಅವನಿಗೆ ದೊಡ್ಡ ನಮಸ್ಕಾರ ಮಾಡಬೇಕು ಹೀಗಾಗಿ ಪಿತೃಣಾಂ ಅರಿಯಮಾಚ ಅಸ್ಮಿ ಯಮ ಸಂಯಮತಾಮಹಂ ಜೀವ ದೇಹದಲ್ಲಿ ಸಾಯದೇ ಇದ್ದರೆ ಆ ನಾಗಾಲೋಟ ನಾಕು ಕಾಲಿನ ಓಟ ನಾಗಾಲೋಟ ಆ ನಾಗಾಲೋಟವನಕ್ಕೆ ಬ್ರೇಕೇ ಇರ್ತಿರಲಿಲ್ಲ ದುಷ್ಟತನ ಆದರೆ ಹೇಗೆ ತಡ್ಕೊಳ್ಳಿಕ್ಕಾಗಲ್ವೋ ಹಾಗೆ ಒಳ್ಳೆತನ ತೀರಾದ್ರೂ ತಡ್ಕೊಳ್ಳಿಕ್ಕಾಗಲ್ಲ ಅದಕ್ಕೆ ಒಂದು ಕಾಲದ ಮಿತಿ ಇದೆ ಒಂದು ಅವಧಿಯ ಮಿತಿ ಇದೆ ಆ ಅವಧಿಯ ಮಿತಿಯನ್ನು ನೀಡುವವ ಯಮ ಅದರಿಂದಾಗಿ ಸಂಯಮತಾಂ ಅಹಂ ಇಲ್ಲ ಅಂದಿದ್ರೆ ಈಗ ನೀವು ಸುಮ್ಮನೆ ನೆನಪಿಸಿಕೊಳ್ಳಿ ನಮ್ಮ ಮುತ್ತಾತನ ಮುತ್ತಾತನ ಮುತ್ತಾತ ಇನ್ನು ಇದ್ದಿದ್ರೆ ನಮ್ಮ ಅವರ ನಡುವೆ ದೊಡ್ಡ ಯುದ್ಧವೇ ಆಗಿರೋದು ಅವಕಾಶಕ್ಕಾಗಿ ಈ ಭೂಮಿಯಲ್ಲಿ ಬಾಳುವ ಹಕ್ಕಿಗಾಗಿ ನಮ್ಮ ನಡೆಗಾಗಿ ಅದಕ್ಕೆ ದೇವರೇನು ಮಾಡಿದ ಅವಧಿಯನ್ನ ಇಟ್ಟ ಇಷ್ಟು ಅವಧಿಯಲ್ಲಿ ಇವರಿಲ್ಲಿರ್ಬೇಕು ಆಮೇಲೆ ಅವರ ಕಾರ್ಯ ಇಷ್ಟು ಮಾಡಬೇಕು ಅಂತ ಇರುತ್ತೆ ಅಷ್ಟು ಮಾಡಿ ಅವರು ಹೋಗಿ ಬೇರೆ ಕಾರ್ಯ ಮಾಡಬೇಕು ಇಲ್ಲ ಅಂದ್ರೆ ಆ ಟ್ರಾನ್ಸ್ಫಾರ್ಮೇಶನ್ನೇ ಬರ್ತಾ ಇರಲಿಲ್ಲ ಇದನ್ನೆಲ್ಲ ಮಾಡಿಸೋದು ಈ ಕಾಲದ ಮಿತಿಯ ಮೂಲಕ ಈ ಕಾಲಕ್ಕೊಂದು ಮಿತಿಯನ್ನು ಹಾಕುವವ ಯಾರು ಯಮ ಈ ದೇಹದಲ್ಲಿ ಇಷ್ಟು ಕಾಲ ಇವರು ಬಾಳಬೇಕು ಆಮೇಲೆ ತಗೊಂಡು ಹೋಗ್ಬೇಕು ಇವ್ರನ್ನ ಅಂತ ಅಂಥಲ್ಲಿ ನಾನು ಯಮನಲ್ಲಿ ವಿಶೇಷವಾಗಿ ನೆಲೆಗೊಂಡಿದ್ದೇನೆ ಅವನ ಮೂಲಕ ಈ ಎಲ್ಲ ಕೆಲಸಗಳನ್ನ ಮಾಡುತ್ತೇನೆ ವಸ್ತುತಃ ನಮ್ಮ ಕೆಲಸಕ್ಕೆ ಬ್ರೇಕ್ ಹಾಕುವವರು ಸಾವಿರ ಜನ ಇದ್ದಾರೆ ಸಂಯಮನ್ ಯಾರು ಸಂಯ ನಿಯಂತ್ರಣ ಮಾಡ್ತಾರೆ ನಮ್ಮನ್ನ ಕಾಲ ನಿಯಂತ್ರಣ ಮಾಡತ್ತೆ ಮನಸ್ಸು ನಿಯಂತ್ರಣ ಮಾಡತ್ತೆ ದೇಹದ ಮುಪ್ಪು ನಿಯಂತ್ರಣ ಮಾಡತ್ತೆ ಆದರೆ ಜನರಿಗೆ ಪ್ರಧಾನವಾದ ನಿಯಂತ್ರಣ ಕಾಣುವುದು ಸಾವು ಯಾಕೆಂದ್ರೆ ಯಮನಲ್ಲಿ ನನ್ನ ವಿಶೇಷ ಸನ್ನಿಧಾನ ಇದೆ ಯಮನ ಮೂಲಕ ನಾನು ಈ ಕೆಲಸ ಮಾಡಿಸ್ತೇನೆ ವಸ್ತುತಃ ಯಮನಿಗಿಂತ ಮಿಗಿಲಾದ ನಿಯಂತ್ರಣ ಮಾಡುವವರಿಲ್ವೇ ಮನೋಭಿಮಾನಿಯಾದ ಸದಾಶಿವ ಇದ್ದಾನೆ ಪುಣ್ಯ ಜಾಸ್ತಿಯಾದರೆ ಅಲ್ಲಲ್ಲಿಗೆ ಸರಿ ಮಾಡಿಸಿ ಅನಿಷ್ಟ ಪುಣ್ಯಕ್ಕೆ ಫಲವನ್ನ ಕೊಟ್ಟು ಇಷ್ಟ ಪುಣ್ಯವನ್ನ ಮಾಡಿಸಿದರೆ ಅದಕ್ಕೆ ಬೇರೆ ಫಲವನ್ನ ಕಾಯ್ದಿರಿಸುವ ನಿಯಂತ್ರಣ ಮಾಡುವ ದೇವತೆಗಳು ಬಹಳ ಜನ ಇದ್ದಾರೆ ಆದರೆ ನಮ್ಮ ಅನುಭವಕ್ಕೆ ಬರೋದು ಒಬ್ಬನ ಕಾರ್ಯವ್ಯಾಪ್ತಿ ಕೊನೆಗೊಳ್ಳೋದು ಸಾವಿನೊಂದಿಗೆ ಆ ಸಾವನ್ನು ಕೊಡುವವ ಯಮ ಹೀಗಾಗಿ ಯಮನಲ್ಲಿ ನನ್ನ ವಿಚೇತ ಸನ್ನಿಧಾನ ಇದೆ ಅಂತ ಹೀಗಾಗಿ ನಿಯಂತ್ರಣ ಯಾರ ನಿಯಂತ್ರಣ ಕಾಣತ್ತೋ ಅವರಲ್ಲಿ ನಾನು ಯಮನಾಗಿ ಇದ್ದೇನೆ ಅಂತ ವಸ್ತುತಃ ಕಲ್ಕಿ ಇಲ್ವಾ ಮನ್ವಂತರ ಮುಗಿದೊಡನೆ ಇದನ್ನು ನಾಶ ಮಾಡಲಿಕ್ಕೆ ಬೇರೆ ಬೇರೆ ದೇವತೆಗಳಿಲ್ವಾ ಆದರೆ ಅದೆಲ್ಲ ದೀರ್ಘಕಾಲದ್ದಾಯಿತು ಅಲ್ಪಕಾಲದಲ್ಲಿ ನಮ್ಮ ಜೀವಿತಾವಧಿಯಲ್ಲಿ ನಮಗೆ ಕಾಣಿಸುವುದು ಯಾವುದು ಸಾವು ಆ ಸಾವಿನ ದೇಖರೇಖಿ ಯಾರು ಎಷ್ಟು ಜನ ಸಾಯ್ಬೇಕು ಎಲ್ಲಿ ಸಾಯ್ಬೇಕು ಯಾವಾಗ ಸಾಯ್ಬೇಕು ಹೇಗೆ ಸಾಯ್ಬೇಕು ಯಾವಾಗ ಸತ್ರೆ ಸುತ್ತಮುತ್ತಲವರ ಮೇಲೆ ಏನು ಪರಿಣಾಮ ಬೀರುತ್ತೆ ಸುತ್ತಮುತ್ತಲವರಿಗೆ ಹೇಗೆ ಅವಕಾಶ ಸಿಗತ್ತೆ ಎಲ್ಲೋ ಇರುವವನಿಗೆ ಯಾವ ರೀತಿ ಪ್ರೇರಣೆ ಸಿಗತ್ತೆ ಬದುಕು ಸಿಗತ್ತೆ ಭವಣೆ ಸಿಗತ್ತೆ ಎಲ್ಲವನ್ನ ನಿಯಂತ್ರಣ ಮಾಡಬೇಕಲ್ಲ ಆ ಎಲ್ಲವನ್ನ ಮ್ಯಾಪ್ ಮಾಡೋದು ಸಾವು ಒಬ್ಬ ಸತ್ರೆ ಎಷ್ಟು ಜನ ಮೊದಲು ಅವಕಾಶ ಸಿಗತ್ತೆ ಬದುಕಲಿಕ್ಕೆ ಇನ್ನೊ ಇನ್ನೊಂದು ಮಗುಗೆ ಅವಕಾಶ ಸಿಗತ್ತೆ ಗಾಳಿ ಸಿಗತ್ತೆ ಸ್ಪೇಸ್ ಸಿಗತ್ತೆ ಅವಕಾಶ ಸಿಗತ್ತೆ ಬದುಕಲಿಕ್ಕೆ ವೃತ್ತಿ ಸಿಗತ್ತೆ ಆ ವೃತ್ತಿ ಅನ್ನೋದು ಸಾವಿರ ರೀತಿಯಲ್ಲಿ ಇರುತ್ತೆ ಎಲ್ಲರಿಗೂ ಅವಕಾಶ ಸಿಗುತ್ತೆ ಜನನ ಮರಣ ಪ್ರಮಾಣ ಪತ್ರಗಳನ್ನು ಕೊಡುವವರಿಂದ ಹಿಡಿದು ಎಲ್ಲರಿಗೂ ಕೆಲಸ ಮರಣ ಪ್ರಮಾಣ ಪತ್ರಗಳನ್ನು ಕೊಟ್ಟು ಎಲ್ಲರ ಬದುಕಿಗೆ ಆಧಾರ ಅದು ವೈದ್ಯರಿಗೆ ಆ ವೃತ್ತಿಯನ್ನು ಮಾಡುವವರಿಗೆ ಪುರೋಹಿತರಿಗೆ ನಂತರ ಬದುಕುವವರಿಗೆ ಎಲ್ಲರಿಗೂ ಅವರೆಲ್ಲರನ್ನ ಆ ದಿಸೆಯಲ್ಲಿ ನಿಯಂತ್ರಣ ಮಾಡಿ ಅವರನ್ನು ಅದಕ್ಕೆ ತಕ್ಕ ಹಾಗೆ ರೂಪುಗೊಳಿಸಿ ಬೆಳವಣಿಗೆ ಮಾಡಲಿಕ್ಕೆ ಸಾವು ಅನ್ನೋದೊಂದು ಬೇಕು ಅದು ಪ್ರತ್ಯಕ್ಷ ನಮಗೆ ಕಾಣುವಂಥದ್ದು ಒಬ್ಬ ಖಾಲಿ ಆಗ್ತಾನೆ ಖಾಲಿ ಆಗ್ತಿದ್ದಾಗೆ ಎಂದಿನಂತೆ ಜಗತ್ತು ನಡೆಯುತ್ತೆ ಬದಲಾವಣೆ ಆಗತ್ತೆ ಈ ಥರದ್ದೆಲ್ಲ ಆಗತ್ತಲ್ಲ ಅದನ್ನು ಮಾಡುವವ ಯಾರು ಯಮ ಆ ಯಮನಲ್ಲಿ ನನ್ನ ಸನ್ನಿಧಾನ ಇದೆ ಸಾಕ್ಷಾತ್ ರೂಪದಿಂದ ಯಮನ ಮನೆಯಲ್ಲಿ ಇದ್ದಾನೆ ರಾಮೋ ಯಮ ಸಭಾ ತಳೆ ಅನ್ನತ್ತೆ ಮಹಾಭಾರತ ಅದರಿಂದ ನಿಯಂತ್ರಣಗಳಲ್ಲಿ ಮಿಗಿಲಾಗಿ ಎಲ್ಲರ ಅನುಭವಕ್ಕೆ ಬರುವ ಸಾವನ್ನ ಯಮನಲ್ಲಿ ನಾನು ನಿಂತು ನಿಯಂತ್ರಿಸುತ್ತೇನೆ ದೈತ್ಯಾನಾಂ ಕಾಲ ಮೃಗಾಣಾಂತ ಮೃಗೇಂದ್ರೋಹಂ ವೈನತೆ ಪಕ್ಷಿಣಾಂ ಓ ಹಾಗಾದ್ರೆ ಈ ವರ್ಗಗಳಲ್ಲಿ ಮಾತ್ರ ನೀನು ಇರೋದೋ ಇಂದ್ರಿಯಗಳಲ್ಲಿ ಪುರೋಹಿತರಲ್ಲಿ ಸೇನಾನಿಗಳಲ್ಲಿ ನೀರಿನ ಆಶ್ರಯಗಳಲ್ಲಿ ಮಹರ್ಷಿಗಳಲ್ಲಿ ಯಜ್ಞಗಳಲ್ಲಿ ಮಾತುಗಳಲ್ಲಿ ಬೆಟ್ಟಗಳಲ್ಲಿ ವೃಕ್ಷಗಳಲ್ಲಿ ದೇವರಚಿಗಳಲ್ಲಿ ಗಂಧರ್ವರಲ್ಲಿ ಸಿದ್ಧರಲ್ಲಿ ಅಶ್ವಗಳಲ್ಲಿ ಆನೆಗಳಲ್ಲಿ ನರರಲ್ಲಿ ಆಯುಧಗಳಲ್ಲಿ ಸುರಭಿ ಈ ಥರದ್ದು ಮಾತ್ರ ಇರೋದಾ ದೈತ್ಯರೇ ಮೊದಲಾದವರನ್ನು ದೂರ ಇಟ್ಟುಬಿಟ್ಟಿದ್ಯಾ ಇಲ್ಲ ಅವರಲ್ಲೂ ಇದ್ದೇನೆ ಅಂತಾನೆ ಕೃಷ್ಣ ಹೇಗೆ ದೈತ್ಯಾನಾಂ ಕಾಲ ಕಲಯತಾಮಹಂ ಅಂತ ಪ್ರಹ್ಲಾದಾಸ್ಮಿ ದೈತ್ಯಾನಾಂ ದೈತ್ಯರಲ್ಲಿ ನನ್ನ ವಿಶೇಷ ಸನ್ನಿಧಾನ ಇರೋದು ಪ್ರಹ್ಲಾದನಲ್ಲಿ ಅವನ ಒಳಗಡೆ ಇದ್ದು ಉತ್ಕೃಷ್ಟವಾದ ಆಹ್ಲಾದ ದೇವರಿಗಿದೆ ಹೀಗಾಗಿ ಅವನು ಪ್ರಹ್ಲಾದ ಆ ದೇವರು ಪ್ರಹ್ಲಾದ ಎನಿಸಿದ ದೇವರ ಸನ್ನಿಧಾನ ಇದೆ ಆದ್ರಿಂದ ಹಿರಣ್ಯಕಶಿಪುವಿನ ಮಗನ ಹೆಸರು ಪ್ರಹ್ಲಾದ ಬಿಂಬರೂಪನ ಹೆಸರು ಹಾಗೆರತ್ತೆ ಪ್ರತಿಬಿಂಬದ ಹೆಸರು ಹಾಗೇ ಇರುತ್ತೆ ಅಂದ್ರೆ ಬಿಂಬರೂಪದ ವಿಶೇಷ ಸಾನ್ನಿಧ್ಯ ಇದ್ದಾಗ ಬಿಂಬರೂಪ ಸಾನ್ನಿಧ್ಯದ ಬಗ್ಗೆ ಆ ಪ್ರತಿಬಿಂಬನಿಗೆ ಅರಿವಿದ್ದಾಗ ಅವನ ಹೆಸರು ಬಿಂಬದ ಹೆಸರೇನೋ ಅದೇ ಹೆಸರು ಅವನಿಗೂ ಇರುತ್ತೆ ಇಲ್ಲ ಅಂದ್ರೆ ಅದು ಬೇರೆ ಇರುತ್ತೆ ಇದು ಬೇರೆ ಇರುತ್ತೆ ಅವನಲ್ಲಿ ವಿಶೇಷ ಸನ್ನಿಧಾನ ಅದಕ್ಕೆ ದೀರ್ಘಕಾಲ ದೈತ್ಯರ ದೊರೆಯಾದವ ಪ್ರಹ್ಲಾದ ದೈತ್ಯರ ದೊರೆ ಆಗಬೇಕು ದೀರ್ಘಕಾಲ ಇರಬೇಕು ಅಂತ ಬಯಸಿ ಪ್ರಾರ್ಥನೆ ಯಾರಿಗೂ ಸಿಗಲಿಲ್ಲ ಹಿರಣ್ಯ ಕಶಿಪುವಿಗೆ ಸಿಕ್ತೆ ಕಾಲನೇಮಿಗೆ ಸಿಕ್ತೆ ವಿಪ್ರಚಿತ್ತಿಗೆ ಸಿಕ್ತೆ ದೈತ್ಯರ ಆಧಿಪತ್ಯ ದೈತ್ಯರ ಆಧಿಪತ್ಯ ಯಾರಿಗೆ ಸಿಗಿ ಸಿಕ್ಕಿದ್ದು ಏನು ಬೇಡ ದೇವರೇ ನೀನೇ ನನ್ನ ಶರಣು ಅಂತ ಹೇಳಿ ಪ್ರಾರ್ಥನೆ ಮಾಡಿದ ಪ್ರಹ್ಲಾದನಿಗೆ ಸಿಕ್ತು ಯಾಕೆಂದ್ರೆ ದೇವರ ಸನ್ನಿಧಾನ ಅವನಲ್ಲಿದೆ ದೇವರ ಅನುಗ್ರಹ ಅವನಲ್ಲಿದೆ ಆದ್ದರಿಂದ ಪ್ರಹ್ಲಾದ ಯಾವತ್ತಾದ್ರೂ ಬಯಸಿದ್ನ ರಾಕ್ಷಸರ ಆಧಿಪತ್ಯ ವಿಭೀಷಣನಿಗೆ ಸಿಕ್ಕಿತು ಆದ್ರೆ ಅದಕ್ಕೆ ಅವನು ಬಯಸಿದ್ದ ಬೇಕು ಅಂತ ಅದಕ್ಕಾಗಿ ಅವನು ರಾಮನ ಪಕ್ಷಪಾತ ಮಾಡಿದ್ದು ರಾಮ ನನ್ನ ಅಣ್ಣನನ್ನ ಕೊಂದು ನನಗೆ ರಾಜ್ಯ ಬೇಕು ಅವನ ಮನಸ್ಸಿನಲ್ಲಿ ಉದಾಹರಣೆ ಇದ್ದದ್ದು ಸುಗ್ರೀವನದ್ದು ಸುಗ್ರೀವನಿಗೆ ಹೇಗೆ ಅಣ್ಣ ಅವನ ಅಣ್ಣನನ್ನ ಕೊಂದು ಅವನಿಗೆ ರಾಜ್ಯವನ್ನಿತ್ತೆಯೋ ಕಪಿರಾಜ್ಯವನ್ನಿತ್ತೆಯೋ ಹಾಗೆ ನನ್ನ ಅಣ್ಣನನ್ನ ಕೊಂದು ರಾಕ್ಷಸ ರಾಜ್ಯವನ್ನು ನನಗಿಡಬೇಕು ಅಂತ ಇತ್ತು ಅದರಿಂದಾಗಿ ಅವನಿಗಿಂತ ಪ್ರಹ್ಲಾದನಲ್ಲಿ ವಿಚಾರಿತ ಇವತ್ತಿಗೂ ಇವತ್ತು ದೈತ್ಯರಿದಾರ ಇಲ್ವಾ ಇದಾರೆ ದೈತ್ಯರ ಒಡೆಯ ಯಾರೋ ಪ್ರಹ್ಲಾದ ಅಟ್ ಪ್ರೆಸೆಂಟ್ ಬಲಿ ಅಲ್ಲ ಬಲಿ ಕೆಳಗಡೆ ಇದ್ದಾನೆ ಬಲಿಗೂ ತಾತ ಇವನ್ ತಾನೆ ಹೀಗಾಗಿ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ನಾಂ ಕಾಲ ಕಲಯತಾಮಹಂ ಎಲ್ಲವನ್ನ ನಾಟ ಮಾಡೋದು ಅಂತ ಒಂದು ಯಾವುದಾದ್ರು ಇದ್ರೆ ಅದು ಕಾಲ ಕಾಲಕ್ಕೆ ಎದುರು ಯಾರು ಯಾರು ಎದುರಿಲ್ಲ ನಾವಿವತ್ತು ನಮ್ಮ ತರಹ ಯೋಚನೆ ಮಾಡಿದವರು ಯಾರು ಇಲ್ಲ ಅಂತ ಎಷ್ಟು ಜನ ಆಗೋಗಿದಾರೋ ನಮ್ಮನ್ ಬಿಡ್ರಿ ನಮಗೆ ಒಬ್ರೇ ಮಧ್ವಾಚಾರ್ಯರು ಅಂತಹ ಮಧ್ವಾಚಾರ್ಯ ಎಷ್ಟು ಜನನೋ ದೇವರಿಗೆ ಮಧ್ವಾಚಾರ್ಯರಿಗೆ ದೇವರೊಬ್ಬನೇ ದೇವರಿಗೆ ಮಧ್ವಾಚಾರ ಒಬ್ರೇನಾ ಎಷ್ಟು ಜನ ಮಧ್ವಾಚಾರ ಬಂದಟ್ಟು ಅಚ್ಚರಿಗಳಲ್ಲಿ ಅಚ್ಚರಿ ಎನ್ನಿಸಿದ ಮುಖ್ಯ ಪ್ರಾಣ ದೇವರಿಗೆ ಎಷ್ಟೋ ಜನರಲ್ಲೊಬ್ಬ ಎಷ್ಟು ಜನ ಮುಖ್ಯ ಪ್ರಾಣರು ಬಂದಟ್ಟು ಈ ಜಗತ್ತಿನ ಕಜ್ಜಗಳನ್ನೆಲ್ಲ ನೋಡಿಕೊಂಡು ಎಲ್ಲರ ಜೀವರಲ್ಲಿ ಹಂಸ ಮಂತ್ರವನ್ನು ಜಪ ಮಾಡ್ತಾ ಅವರ ಸಾಧನೆ ಮಾಡಿಸಿ ತಾನು ಸಾಧನೆ ಮಾಡಿಕೊಂಡು ಅವರನ್ನೆಲ್ಲ ನಿಯಂತ್ರಣ ಮಾಡಿ ದೇವರ ಅನುಗ್ರಹದಿಂದ ಎಲ್ಲರಿಗೂ ಮುಕ್ತಿಯನ್ನ ಕೊಟ್ಟುಕೊಂಡು ದೇವರ ಅನುಗ್ರಹದಿಂದ ಅವರಿಗೆ ಶಿಕ್ಷೆಯನ್ನು ಕೊಡ್ತಾ ಮೆರಿತಾ ಇರುವ ಮಧ್ವಾಚಾರ್ಯರ ಮೂಲ ರೂಪವಾದ ಮುಖ್ಯ ಪ್ರಾಣ ಎಷ್ಟು ಜನ ಆಗೋಗಿದರೋ ದೇವ್ರ ಪಾಲಿಗೆ ತಾಮ್ ಎಲ್ಲರನ್ನ ನಾಚ ಮಾಡುವಲ್ಲಿ ನಾನು ಕಾಲ ಅಂದ ದೇವರು ಇದೇ ಅಭಿಪ್ರಾಯದಿಂದ ಕಲ ವಿದ್ರಾವಣೆ ಕಲ ಸಂಹಾರೆ ಹೀಗೆ ಸಂಹಾರ ಮಾಡುವವರಲ್ಲಿ ನಾನು ಕಾಲ ಅಂತ ವಾಯುರನಿಲ ಮಮೃತ ಮಥೇದಂ ಭಸ್ಮಾಂತಂ ಶರೀರಂ ಅಮೃತ ಅಂತನಿಸಿಕೊಂಡ ಮುಖ್ಯಪ್ರಾಣನೂ ಕೂಡ ಒಂದೊಮ್ಮೆ ಇಲ್ಲ ಆಗಿಬಿಡ್ತಾನೆ ಅವನ ಶರೀರ ಸುಟ್ಟು ಆಗೋಗತ್ತೆ ಅಂತ ಉಪನಿಷತ್ತು ಹೇಳುತ್ತೆ ಆ ತರಹದ ಕೆಲಸವನ್ನು ಮಾಡುವವನೇ ಪ್ರಾಣನನ್ನು ನೀಗಿಸುವವನೇ ಗಾಳಿಯನ್ನು ಗಾಳಿಯ ಉಸಿರನ್ನು ನಿಲ್ಲಿಸುವವನೇ ನನ್ನನ್ನ ನೆನಪಿಸಿಕೊಳ್ಳಯ್ಯ ಕೃತೋಸ್ಮರ ಕೃತಮಸ್ಮರ ಕೃಥೋಸ್ಮರ ಕೃತಂ ಸ್ಮರ ಅಂತ ಹೀಗಾಗಿ ಕಾಲಕ್ಕಲಯತಾಮಹಂ ನಿಯಂತ್ರಣ ಮಾಡುವವರಲ್ಲಿ ನಾನು ಕಾಲ ಸಂಹಾರ ಮಾಡುವವರಲ್ಲಿ ನಾನು ಕಾಲ ಅಂತಾನೆ ದೇವರು ಆ ತರಹದ ಕಾಲ ಅಂತ ಇಟ್ಟುಕೊಂಡ್ರೆ ನಾವೆಲ್ಲರೂ ಯಾವ ಯಾವ ಮೂಲೆ ಯಾವ ಕ್ರಿಮಿಗಳು ನಾವು ಎಲ್ಲವೂ ನಮ್ಮ ಥರದವ್ರು ಸಾವಿರ ಜನ ಇದ್ದಾರೆ ನಮ್ಮನ್ನ ಎಷ್ಟು ಜನ ರೀಪ್ಲೇಸ್ ಮಾಡ್ಬೋದು ಯಾರು ರೀಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಂದ್ರೆ ನಮ್ಮ ಭಾವಕೋಶದಲ್ಲಿ ಯಾರು ರೀಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಂದ್ರೆ ನಮಗೆ ಒಂದು ಮನಸ್ಸು ಇರುತ್ತೆ ಇವರು ನಮಗೆ ಅಡ್ಜಸ್ಟ್ ಆಗಿದ್ರು ನಮ್ಮ ಅಪ್ಪ ಅವ್ರನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ ಆದರೆ ಆ ಥರದವ್ರು ಎಷ್ಟು ಜನ ಇದ್ದಾರೆ ಈ ಒಂದು ದೊಡ್ಡ ವ್ಯೂ ಬರಬೇಕು ಎಲ್ಲರಿಗೂ ಅವರವರಿಗೆ ಅವರವರ ಅಪ್ಪಂದಿರೋ ಆ ತರಹನೇ ಇರ್ತಾರೆ ಅದರಿಂದಾಗಿ ಎಲ್ಲ ರಿಪ್ಲೇಸ್ ಮಾಡಲಿಕ್ಕೆ ಎಲ್ಲರನ್ನ ತಿರುಗಿಸುವಂತಹ ಒಂದು ಶಕ್ತಿ ಚಾಲಕ ಶಕ್ತಿ ಇದ್ರೆ ಅದು ಕಾಲ ಇವರೆಲ್ಲ ಈ ಪತ್ರಕರ್ತರಿದಾರಲ್ಲ ಪಾರಾಮ ಅವಿವೇಕಿಗಳು ತುಂಬಲಾಗದ ನಷ್ಟ ಅಂತ ಬರೀತಾರೆ ಏನ್ರಿ ತುಂಬಲಾಗದ ನಷ್ಟ ನೋಡಿ ಜಗತ್ತಿನಲ್ಲಿ ಯಾರು ಹೋದ್ರೂ ತುಂಬಲಾಗದ ನಷ್ಟ ಇರಲ್ಲ ಅವರು ವಯಸ್ಸಾಗಿ ಏನು ಕೆಲಸ ಮಾಡಲಿಕ್ಕಾಗದೆ ಮಾತಾಡ್ಲಿಕ್ಕಾಗಲ್ಲ ಆಡ್ಲಿಕ್ಕಾಗಲ್ಲ ಹೇಳ್ಲಿಕ್ಕಾಗಲ್ಲ ಕೂಡ್ಲಿಕ್ಕಾಗಲ್ಲ ನಡಿಲಿಕ್ಕಾಗಲ್ಲ ಅವ್ರು ಹೋದ್ರೆ ತುಂಬಲಾಗದ ನಷ್ಟ ಅಂತ ಬರೀ ಬರೀತಾರೆ ಎಲ್ಲಿ ಆದರೂ ಉಂಟ ಅದು ಸುಮ್ಮನೆ ಹೊಗಳೋದಲ್ವಾ ಅದು ಅವ್ರಿಗೆ ಗೊತ್ತಿಲ್ಲದೆ ಬರಿತಾರ ಅವರು ನಾವು ಏನ್ ಬರಿತಾ ಇದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಬರೆದು ಬಿಡ್ತಾರೆ ತುಂಬಲು ಆಗದ ನಷ್ಟ ಈ ಕ್ಷೇತ್ರದಲ್ಲಿ ಭರಿಸಲಾಗದ ನಷ್ಟ ತಿಳ್ಕೊಳ್ಬೇಡಿ ಯಾರ್ದೂ ಆಗಿಲ್ಲ ದೇವರು ಅವನ ರಿಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ ಎಲ್ಲರನ್ನ ಮುಖ್ಯ ಪ್ರಾಣದೇವರು ಹೋದ್ರೇನೆ ಟಕ್ಕ ಅಂತ ಅದು ಅಂತಹ ಶಕ್ತಿ ಇರೋ ಜೀವನನ್ನ ಬ್ರಹ್ಮದೇವರಾಗಿ ಬ್ರಹ್ಮದೇವರು ಹೋದ ಕೂಡಲೇ ಮುಖ್ಯ ಪ್ರಾಣನ ಬ್ರಹ್ಮದೇವರನ್ನಾಗಿ ಮಾಡಿ ಅದಕ್ಕಿಂತ ಕಾವಡೆಯರನ್ನ ಮುಖ್ಯ ಪ್ರಾಣನನ್ನ ಯಾವುದನ್ನು ರೀಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ನಾವು ಅನ್ಕೊಂಡಿದ್ದೆವು ಅಂತ ಮುಖ್ಯ ಪ್ರಾಣನನ್ನೇ ಇನ್ನೊಂದ್ ಜೀವನಿಂದ ರೀಪ್ಲೇಸ್ ಮಾಡ್ಬಿಡ್ತಾನೆ ದೇವ್ರು ಅಂದ್ರೆ ನಾವೆಲ್ಲ ಯಾರ್ರಿ ಅದು ಈ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರ ಯಾರಿಂದ ಎಷ್ಟು ಜಗತ್ತಿಗೆ ಕೊಡಿಸ್ಬೇಕು ಅಂತ ಇರುತ್ತೋ ಅಷ್ಟು ಕೊಟ್ಟು ಕೊಡಚ ಆದ್ಮೇಲೆ ಖಾಲಿ ಮಾಡಿಸ್ತಾ ಇರ್ತಾನೆ ದೇವರು ಸೊ ಯಾರೂ ಇವ್ರನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಇಲ್ಲ ಇದು ದೇವರ ದೊಡ್ಡ ಸ್ಥಿಕೆ ಅರಿವು ಇದನ್ನ ಅರ್ಥ ಮಾಡ್ಕೊಡ್ಬೇಕು ಕಾಲ ಕಲೆಯ ತಾಮಹಮ್ ತುಂಬಲಾಗದು ನಷ್ಟ ಎಂತ ರಂಗನಾಥ ಶರ್ಮರು ಹೇಳ್ತಾ ಇದ್ರು ರಂಗನಾಥ ಶರ್ಮರು ಅಂತ ದೊಡ್ಡ ವ್ಯಾಕರಣ ವ್ಯಾಕರಣದಲ್ಲಿ ದೊಡ್ಡ ಹೆಸರು ಅಂದರೆ ಸಿದ್ಧಾಂತ ಕೌಮುದಿ ಮಹಾಭಾಷ್ಯ ಅವೆಲ್ಲ ಮುಖೋದ್ಗತ ಒಳ್ಳೆ ವಿದ್ವಾಂಸರು ಅಂದರೆ ವ್ಯಾಕರಣದಲ್ಲಿ ಒಳ್ಳೆ ವಿದ್ವಾಂಸರು ವೇದಾಂತದಲ್ಲೆಲ್ಲ ವ್ಯಾಕರಣದಲ್ಲೂ ಒಳ್ಳೆ ವಿದ್ವಾಂಸರು ಅವ್ರು ಹೇಳ್ತಾ ಇದ್ರು ನಾನು ದೀರ್ಘಕಾಲ ಬದುಕಿದ್ದೇನೆ ಸುಖವಾಗಿ ಬದುಕಿದ್ದೇನೆ ದುಃಖಗಳು ಇಲ್ಲ ಅಂತಲ್ಲ ಇದೆ ಆದರೆ ನಾನು ಸತ್ರೆ ಮಾತ್ರ ತುಂಬಲಾಗದ ನಷ್ಟ ಅಂತೆಲ್ಲ ಬರೀಬೇಡಿ ಜೀವನವನ್ನ ಸಾರ್ಥಕವಾಗಿ ಕಳೆದು ಹೋದ್ರು ಅಂತಂದ್ ಅಷ್ಟು ಸಾಕು ಅಂತ ಹೇಳ್ತಾ ಇದ್ರು ಅವರಿಗೆ ಅದೆಲ್ಲ ಇಷ್ಟ ಆಗ್ತಾ ಇರಲಿಲ್ಲ ಕರೆಕ್ಟ್ ಅದು ರೀಪ್ಲೇಸ್ ಮಾಡ್ಲಿಕ್ಕಾಗದೇ ಇರೋ ದೇವ್ರು ಮಾತ್ರ ನಮ್ಮ ಜೀವಮಾನದಲ್ಲಿ ಈ ದೀರ್ಘಕಲ್ಪದಲ್ಲಿ ಬ್ರಹ್ಮದೇವರೇ ಮೊದಲಾದವ್ರನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ ಅವರೂ ರೀಪ್ಲೇಸ್ ಆಗಿ ಹೋಗ್ತಾರೆ ಎಂದೆಂದಿಗೂ ರೀಪ್ಲೇಸ್ ಇರೋ ದೇವ್ರು ಮಾತ್ರ ಅದರಿಂದಾಗಿ ಕಾಲ ಕಲಯತಾಮಹಂ ಇದನ್ನ ಅರಿತುಕೊಂಡ್ರೆ ದುಃಖ ಇತ್ಯಾದಿಗಳೆಲ್ಲ ಕಡಿಮೆ ಆಗತ್ತೆ ಮಿತಿ ಗೊತ್ತಾಗತ್ತೆ ಶಕ್ತಿ ಗೊತ್ತಾಗತ್ತೆ ದೇವರು ಏ ಅಂದ್ರೆ ಏನು ಅನ್ನೋದು ಐಡಿಯಾ ಬರುತ್ತೆ ಇದ್ಯಾವುದು ಇಲ್ಲದೇನೆ ನಾವು ಸುಮ್ಮನೆ ಅದು ನಮ್ಮ ಭಾವಿಯಾಗಿ ಹೋಗುತ್ತೆ ಇನ್ನು ಅಂತ ಬರಲ್ಲ ಬಿಡಿ ಅಂತ ಹೌದು ಅಂತ ಬರಲ್ಲ ಒಪ್ಕೊಳ್ಳೋಣ ಆದರೆ ರಿಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬೇಡಿ ಯಾರನ್ನೋ ಇಟ್ಟರು ತಂದೆವ್ರು ಮೃಗಾಣಾಂತ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ ಮೃಗಾಣಾಂತ ಮೃಗೇಂದ್ರೋಹಂ ಮೃಗಗಳಲ್ಲಿ ನಾನು ಸಿಂಹ ಪಕ್ಷಿಗಳಲ್ಲಿ ನಾನು ವೈನತೇಯ ಅಂದ್ರೆ ಗರುಡ ಇಲ್ಲಿ ವಿಶೇಷ ಸನ್ನಿಧಾನ ಇದೆ ಅಂತ ಸಿಂಹದಲ್ಲಿ ನನ್ನ ಸನ್ನಿಧಾನ ಇದೆ ಆದ್ದರಿಂದಾಗಿ ಮೃಗಗಳಲ್ಲೇ ಅದರ ಸೊಗಸು ಅದರ ಗರ್ಜನೆ ಸೊಗಸು ಆ ಸೌಂದರ್ಯ ಎಲ್ಲ ಇರುವಂಥದ್ದು ವೈನತೆಯಷ್ಟ ಪಕ್ಷಿಣಾಮ್ ಎಲ್ಲ ಪಕ್ಷಿಗಳ ದೊರೆ ಗರುಡ ಆ ಗರುಡನಲ್ಲಿ ನನ್ನ ಸನ್ನಿಧಾನ ಇದೆ ಅದರಿಂದ ಇದು ನನ್ನ ವಿಭೂತಿ ರೂಪಗಳು ಮತ್ತೆ ಇದರ ಒಳಗಡೆ ಇರುವ ದೇವರಿಗೆ ಆಯಾ ಗುಣಗಳಿದೆ ಈ ತರಹದ ದೇವರ ವಿಭೂತಿಗಳು ಆಯಾ ವಸ್ತುಗಳಲ್ಲಿ ಇರೋದ್ರಿಂದ ಆ ವಸ್ತು ಮಿಗಿಲು ಇನ್ನು ಪವತಾಮಸ್ಮಿ ಅಂತ ಹೇಳಿಕೊಂಡು ಮುಂದೆ ಬರುತ್ತೆ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ ಅಂತ ಮೂವತ್ತ ಎಂಟನೆಯ ಶ್ಲೋಕದ ತನಕ ಈ ರೀತಿಯ ಚಿಂತನೆಗಳಿದೆ ಅದಾದ ಮೇಲೆ ಒಟ್ಟಾರೆ ವಿಭೂತಿ ತತ್ವವನ್ನು ಮೂರು ಶ್ಲೋಕಗಳಲ್ಲಿ ಹೇಳ್ತಾರೆ ಆಮೇಲೆ ಅದನ್ನ ಸಮರೈಸ್ ಮಾಡಿ ಹೇಳ್ತಾರೆ ಅಲ್ಲಿಗೆ ಈ ಅಧ್ಯಾಯ ಮುಗಿಯುತ್ತೆ ಆಚಾರ್ಯರ ವಿಶೇಷವಾದ ಚಿಂತನೆ ಇದು ಇದು ಕಷ್ಟಕ್ಕೂ ಸಂಬಂಧಪಟ್ಟ ಹಾಗೆ ಅದನ್ನೆಲ್ಲವನ್ನ ನಾಳೆ ಮತ್ತೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ದೇವರಲ್ಲಿ ಅರ್ಪಿಸೋಣ कृष्णार